Lakshmi. 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 Now, Horte. Nidan was Tindi coffee mark on the party. Are you? Operation Gala ready again. That Dr. Sundresh phone Marida. Hogli. Manglati to Gundu Prasada Tinkun Hoki. God bless you. God bless you. Bertini. Prasada Tinuku Tamilva. No, they were Bekadre Kaibala. Other than patient Jiva Kayodilla. Okay. Gilly. Began and Mamul Kotru. Baba Baba Baba. Lakshmi, in my name, Kota the Lee, you'll go park for the Bidama Bidama. Bala, huh? Operation success at Lee. Thank you. Thank you. ಅಳಬಾರದು ಧೈರ್ಯ ತಗೋಬೇಕು ದೇವರಿದ್ದಾನೆ ಡಾಕ್ಟ್ರಿ ಇವತ್ತಿನಿಂದ ನನ್ನ ಮಾಂಗಲ್ಯ ಉಳಿಬೇಕು ಹೇಗಾದ್ರೂ ಬಡಿ ಡಾಕ್ಟರ್ Blood pressure checked. Check, doctor. Everything okay? Okay, doctor. Doctor, he was done. ನನ್ನ ಮಾಂಗಲ್ಯ ಉಳಿಬೇಕು ಹೇಗಾದ್ರೂ ಬಡಿ ಏನಂತಾರೆ ನಿಮ್ಮ ಯಜಮಾನರು ಇನ್ನೇನು ಭಯ ಇಲ್ಲ ಆಪರೇಷನ್ ಸಕ್ಸಸ್ಫುಲ್ ಡಾಕ್ಟರ್ ನಿಮ್ ದಯೆಯಿಂದ ಅವ್ರು ಬದುಕೊಂಡ್ರು ಎಲ್ಲ ನಿಮ್ ಕೈಗುಣ ಡಾಕ್ಟ್ರೇ
ಹೇಳಿ ಮೇಲೆ ಹಾಗೆಲ್ಲ ಮಾಡಬಾರ್ದು. ನಾನ್ ದೇವ್ರಲ್ಲ, ಬರೀ ಡಾಕ್ಟರ್. ಕಣ್ಣೀರ್ ಹೊಸ್ಕೊಳ್ಳಿ, ದಾಟಿಸ್ಬೋದು. ನೀವೇ ನನ್ ಪಾಗುತ್ತೇವ್ರಿ, ನನ್ನವ್ರನ್ನ ನನಗೆ ಉಳಿಸ್ಕೊಟ್ರಿ. ಹಾ ದೇವ್ರು, ನಿಮ್ಮನ್ ಚೆನ್ನಾಗಿಟ್ಟಿರ್ಲಿ, ನಿಮ್ಮ ಅಡಿ ಮಕ್ಕಳನ್ನ ಸುಖವಾಗಿಟ್ಟಿರ್ಲಿ, ಆನಂದವಾಗಿಟ್ಟಿರ್ಲಿ. ಸುಂದ್ರೇಶ್, ದಟ್ ಪೇಷಂಟ್ ಇಸ್ ಔಟ್ ಆಫ್ ಡೇಂಜರ್ ನೌ. ಅವ್ರಿಗೀಗ ಡಾಕ್ಟರ್ ಪೇಷಂಟ್ ಸದೇ ಬರ್ತಾ ಮಾತ್ರ ನೋಡ್ತೀರಿ, ಗಡಿಯಾರದ ಕಡೆ ನೋಡೋ ಅಭ್ಯಾಸನೇ ಇಲ್ವಾ? ಯಾಕೆ? ಈ ಗಂಟೆ ಎಷ್ಟಾಗಿದೆ ಗೊತ್ತಾ? ಮಧ್ಯಾಹ್ನ 3:10. ಊಟ ಮಾಡೋ ಯೋಚನೆ ಇಲ್ವಾ? ಗಾಡ್, ನೀವ್ ಹೇಳದ್ಮೇಲೆ ನನಗೆ ಹಸುವು ಗೊತ್ತಾಗ್ತಾ ಇರೋದು. ಪಾಪ, ಮನೇಲಿ ಲಕ್ಷ್ಮಿ ನನಗೋಸ್ಕರ ಕಾಯ್ತಾ ಇರ್ತಾರೆ. ಹಾಗಾದ್ರೂ ಮೊದ್ಲು ಹೊರಡಿ, ಊಟ ಮಾಡಿ. ಪೇಷಂಟ್ಸ್ ನೋಡ್ತಾ ಇದ್ರೆ ಮನೇಲಿರೋ ಹೆಂಡತಿ ಮಕ್ಕಳನ್ನೂ ಮರ್ತು ಬಿಡ್ತೀರಾ. ಬೈ ದಿ ಬೈ ಸುಂದ್ರೇಶ್, ಬೆಡ್ ನಂಬರ್ 4 ಡಾಕ್ಟರ್. ನೀವು ಹೊರಡಿ, ಇಲ್ಲಿ ನಾನೆಲ್ಲ ನೋಡ್ಕೋತೀನಿ ಅಂತ ಹೇಳದ್ನಲ್ಲ. ಹಾಗೆ ಬ್ಲಡ್ ಪ್ರೆಷರ್ ಚೆಕ್. ನೀವು ಹೋಗಿ ಅಂತ ಹೇಳದ್ನಲ್ಲ. ಓಕೆ ಬಾಯ್. ಲಕ್ಷ್ಮಿ, ಬೇಗ ಊಟ ರೆಡಿ ಮಾಡು, ಇವತ್ ತುಂಬಾ ಹೊಟ್ಟೆ ಹಸಿತಾ ಇದೆ. ಹೌದು, ನೀನ್ ಊಟ ಮಾಡಿದ್ಯಾ ಇಲ್ಲ ನನಗೋಸ್ಕರ ಕಾಯ್ತಾ ಇದೀಯಾ? ನೀನಾ? ಅಮ್ಮ ಅವರಲ್ಲಿ ಬೆಳಗ್ಗೆ ಹೋದರು, ಇನ್ನ ಬಂದಿಲ್ಲ. ಇನ್ನು ಬಂದಿಲ್ಲ, ಎಲ್ಲ ಹೋಗ್ತಾಳೆ? ಎಸಿದ ಅಮ್ಮ ಅವ್ರು ಎಲ್ಲೋ ತಿನ್ನಿದ್ರ? ಏನು ಹೇಳಿಲ್ಲ ಬುದ್ಧಿ, ಬೆಳಗ್ಗೆ ಅದ್ ಎಲ್ಗ ಹೋದ್ರು ನಮ್ಗೆ ಯಾರಿಗೂ ತಿಳಿದು. ಹಲೋ, ಮಹಿಳಾ ಸಮಾಜ್, ಡಾಕ್ಟರ್ ಆನಂದ್ ಹಿಯರ್. ನನ್ನ ಮಿಸ್ಸಸ್ ಬಂದಿದ್ದಾರಾ? ಇಲ್ವಾ? ಓಕೆ. ಹಲೋ, ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್, ನಾನು ಡಾಕ್ಟರ್ ಆನಂದ್ ಮಾತಾಡ್ತಿರೋದು. ನಮಸ್ಕಾರ, ನನ್ನ ಮಿಸ್ಸಸ್ ಏನಾರು ಬಂದಿದ್ದಾರಾ? ಇಲ್ವಾ? ಹಲೋ ಲೇಡೀಸ್, ಲೆ ಡಾಕ್ಟರ್ ಆನಂದ್ ಹಿಯರ್. ಮಿಸ್ಸಸ್ ಆನಂದ್ ಬಂದಿದ್ದಾರಾ? ಇಲ್ವಾ? ಓಕೆ. ನನ್ನ ಪ್ರೀತಿಯ ದೇವರಿಗೆ, ಈ ಪತ್ರವನ್ನು ನೋಡಿ ನಿಮಗೆ ಆಶ್ಚರ್ಯವಾಗಬಹುದು. ಹೀಗೆ ಮಾಡದೆ ನನಗೆ ಬೇರೆ ವಿಧಿನೇ ಇರಲಿಲ್ಲ. ದೇವರಂತವ್ರು ನೀವು, ನಿಮ್ಮ ಜೊತೆ ಸಂಸಾರ ಮಾಡೋ ಪುಣ್ಯ ನನಗಿಲ್ಲ. ನಿಮ್ಮ ಜೊತೆ ಕಳೆಯ ಒಂದೊಂದು ಗಳಿಗೆನೂ ನನ್ನ ಮನಸ್ಸು ಚುಚ್ಚುತ್ತೆ. ನಿಮ್ಮನ್ನು ನಾನು ಯಾವ ಸುಖನೂ ಕೊಡಲಾರೆ. ಆದ್ದರಿಂದ ನಿಮ್ಮಿಂದ ದೂರ ಹೋಗೋದೊಂದೇ ನನಗೆ ಉಳಿದಿದ್ದ ದಾರಿ. ಆ ನಿರ್ಧಾರ ಮಾಡಿ ಇವತ್ತು ಬೆಳಿಗ್ಗೆ ಮನೆಯಲ್ಲಿ ಕಡೆ ಪೂಜೆ ಮಾಡಿ ನಿಮಗೆ ಪ್ರಸಾದ ಕೊಟ್ಟೆ. ನನ್ನ ಜೊತೆ ಮಗನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಎಳೆ ಕಂದನಿಗೆ ತಂದೆಗಿಂತಲೂ ತಾಯಿಯ ಅವಶ್ಯಕತೆ ಹೆಚ್ಚು. ದಯವಿಟ್ಟು ನನ್ನ ಹುಡುಕೋ ಪ್ರಯತ್ನ ಮಾಡಬೇಡಿ. ಈ ನಿರ್ಭಾಗ್ಯನ ಮರೆಯೋಕೆ ಪ್ರಯತ್ನ ಪಡಿ. ಇತಿ ನಿಮ್ಮ ನಿರ್ಭಾಗ್ಯ ಲಕ್ಷ್ಮಿ. ಲಕ್ಷ್ಮೀ
ಲಕ್ಷ್ಮಿ, ಲಕ್ಷ್ಮಿ. ಡಾಕ್ಟರ್, ನನ್ನ ಸಿಸ್ಟರ್ ಮೇರಿ ಮಾತಾಡ್ತಿರೋದು. ಎಮರ್ಜೆನ್ಸಿ ಕೇಸ್ ಬಂದಿದೆ ಡಾಕ್ಟರ್, ನೀವ್ ಈಗಲೇ ಬರ್ಬೇಕಂತೆ. ಓಕೆ, ಬರ್ತೀನಿ. ನಿಮ್ಮ ಜೊತೆ ಸಂಸಾರ ಮಾಡೋ ಪುಣ್ಯ ನನಗಿಲ್ಲ. ನಿಮ್ಮ ಜೊತೆ ಕಳೆಯೋ ಒಂದೊಂದು ಗಳಿಗೆನೂ ನನ್ನ ಮನಸ್ಸು ಚುಚ್ಚುತ್ತೆ. ಏನಾಯ್ತು ನನ್ನ ಜೊತೆ ಮಗನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನನ್ನು ಹುಡುಕೋ ಪ್ರಯತ್ನ ಮಾಡಬೇಡಿ. ಇಂಥ ಪರಿಸ್ಥಿತಿಯಲ್ಲಿ ನೀವು ಆಪರೇಟ್ ಮಾಡೋದು ಬೇಡ. ಪೇಷಂಟ್ ಪ್ರಾಣಕ್ಕೆ ಅಪಾಯ ಆಗ್ಬೋದು. ನೀವು ಮನೆಗೆ ಹೋಗಿ ರೆಸ್ಟ್ ಆಗೋದು, ನಾನು ನೋಡ್ಕೋತೀನಿ. ಡೋಂಟ್ ವರಿ ಡಾಕ್ಟರ್, ನಾನು ಅಪ್ರೇಟ್ ಮಾಡ್ತೀನಿ. ಓಕೆ, ಸಾರಿ ಸಾರಿ. ಹೇಳಕ್ಕೂ ನಮ್ಗೆ ಅವಕಾಶ ಇಲ್ಲ. ಇವತ್ತು ಭೀಮಾವಾಸ್ಯ ನೋಡಿ. ಹಾಗಾದ್ರೆ ಸಮಯಕ್ಕೆ ಸರಿಯಾಗಿ ಬಂದೆ.
ಏನ್ ಹಾಗೆ ನೋಡ್ತೀಯ ನನ್ನ? ಅಂತೂ ಗಂಡನ್ ಪಡೆಯೋದಕ್ಕೆ ಗಂಡನ್ ಪೂಜೆನೆ ಮಾಡ್ಬೇಕಾಯ್ತು. ನಾನ್ ಪೂಜೆ ಮಾಡಿದ್ದಕ್ಕೇನೆ ಗಂಡನಾಗೋರು ತಾವಾಗಿ ಬರ್ಬೇಕಾಯ್ತು. ರೀ, ನನಗೊಂದು ಆಸೆ ರೀ. ಏನು? ನಾನ್ ಪೂಜೆ ಮಾಡಿ ಪಡೆದ ಪತಿಗೆ ತಕ್ಕ ಸತಿಯಾಗಿರ್ಬೇಕು ಅಂತ. ನನ್ನ ಪ್ರೇಮದ ಪೂಜೆಗೆ ಹೂವಾಗಿರ್ಬೇಕು. ಇರ್ತೀಯಾ? ಓ ನನ್ನ ಹೂವೇ, ನಿನಗಿನ್ನೂ ಏನೇನ್ ಆಸೆ ಇದೆ ಕೊಟ್ಟು. ನಾಳೆ ಹನಿಮೂನ್ ಹೋಗ್ತೀವಿ, ಇವತ್ತು ಸ್ಯಾಂಪಲ್ ಮಾತ್ರ. ಯಾರೋ. ಏನ್ ನೋಡ್ತಾ ಇದ್ದೀರಾ? ಇದು ಒಂಥರ ಜಾತಿ ಹೂವು, ಇದರಲ್ಲಿ ಔಷಧಿ ತಯಾರಿಸ್ಬೋದು. ಏನ್ ಡಾಕ್ಟ್ರೆ, ನೀವು ಹೂ ನೋಡಕ್ ಬಂದ್ರ ಇಲ್ಲ ಹನಿಮೂನ್ಗ? ಕೋಪ ಬೇಡ, ಕೋಪ ಬೇಡ. ಎರಡು ಸುಂದರವಾದ ಹೂವು, ಒಂದು ಔಷಧಿ ತಯಾರಿಸಲು, ಇನ್ನೊಂದು ನನ್ನ ಒಲವಿನ ಪೂಜೆಗೆ. ಲಕ್ಷ್ಮಿ, ಆ ಪೊದೆ ಹತ್ರ ಒಬ್ಬ ನಿಂತ್ಕೊಂಡು ನಮ್ಮನೆ ತಿನ್ನೋ ಹಾಗೆ ನೋಡ್ತಾ ಇದ್ದಾನೆ ನೋಡ್ರಿ. ನಾನ್ ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ನಮ್ ಹಿಂದಿನೇ ಇದ್ದಾನೆ. ನಂಗೆ ಯಾಕೋ ಭಯ ಆಗ್ತಾ ಇದ್ದೀರಿ? ಯಾವನೋ ನಮ್ಮನ್ ನೋಡ್ತಾನೆ ಅಂತ ನಾವ್ ಹೆದರ್ಕೊಳ್ಳದ. ಗಂಡ ಹೆಂಡತಿ ಇಷ್ಟೊಂದು ಖುಷಿ ಆಗಿದಾರಲ್ಲ ಅಂತ ಅವ್ನು ನೋಡ್ತಿರ್ಬೋದು. ನೋಡ್ಲಿ ಬಿಡು. Thank you.
ಎಷ್ಟೋ ಕಾದಿದ್ವಿ, ಈ ಊರಿನಲ್ಲಿ ಇದಾನೆ ಅಂತ ಇನ್ಫಾರ್ಮೇಶನ್ ಸಿಕ್ತು. ಇವತ್ತು ಇಲ್ಲಿ ಸಿಕ್ತ. ಯಾರು ಇವನು? ಇವ್ನ ದೊಡ್ಡ ಕೇಡಿ. ಎಷ್ಟು ಕೊಲೆ ರೇಪ್ಸ್ ಮಾಡಿದಾನೋ ಇವನಿಗೆ ಗೊತ್ತಿಲ್ಲ. ಬರ್ತೀನಿ, ಇವನ್ನ ಮೊದ್ಲು ಒಳಗೆ ಹಾಕಿ ಆಮೇಲೆ ಕಾಣ್ತೀನಿ. ಕಣ್ಣ ಧೂಳು ಬಿದ್ರೆ ಧೂಳನ್ನು ತೆಗಿತಾರೆ ಹೊರತು ಕಣ್ಣನ್ನೇ ತೆಗಿತಾರ? ನೋಡು, ಇದೇ ಕೊನೆ. ಇನ್ಮೇಲೆ ಯಾವತ್ತೂ ಈ ತರ ಪ್ರಯತ್ನ ಮಾಡಬಾರ್ದು. ನನ್ನ ತಲೆ ಮೇಲೆ ಕೈ ಪ್ರಮಾಣ ಮಾಡು. ಇನ್ಮೇಲೆ ಯಾವತ್ತೂ ಈ ತರ ಮಾಡಲ್ಲ ಅಂತ. ನನ್ನ ಮನಸ್ಸಿಗೆ ನೋವು ಆಗ್ಬಾರ್ದು ಅಂತಿದ್ರೆ ಪ್ರಮಾಣ ಮಾಡು ಲಕ್ಷ್ಮಿ, ಪ್ರಮಾಣ ಮಾಡು. ಹೇಳು ಲಕ್ಷ್ಮಿ. ಇನ್ಮೇಲೆ ಯಾವತ್ತೂ ಸಾಯ ಪ್ರಯತ್ನ ಮಾಡಲ್ಲ ರೀ. ಹಾಗೊಂದು ವೇಳೆ ಸಾಯಲೇಬೇಕಾದ್ರೆ ನಾವಿಬ್ರು ಒಟ್ಟಿಗೆ ಸಾಯೋಣ. ಹಾಗೇಳ್ಬೇಡಿ. ಏನಿ ಪ್ರಾಬ್ಲಮ್? ಏಯ್ ತೆಗಿಯೋ ದುಡ್ಡು, ಏಯ್ ತೆಗಿಯೋ ದುಡ್ಡು, ತೆಗಿಯೋ ಅಂದ್ರೆ. ಹ್ಮ್
ಹೆಂಡತಿ ಮಗುನೂ ಇಲ್ಲ. ಆನಂದ್ ಬಹಳ ದೊಡ್ಡ ವ್ಯಕ್ತಿ, ಅವ್ರಿಗೆ ಏನು ಆಗದಾಗ ನೋಡ್ಕೊಳ್ಳಿ ಪ್ಲೀಸ್ ಇನ್ಸ್ಪೆಕ್ಟರ್ ಪ್ಲೀಸ್. ಅದು ನಮ್ ಜವಾಬ್ದಾರಿ ಕೂಡ. We will do our best to investigate. Thank you. Thank you, Doctor. ಅದೋಡಿಯಲ್ಲಿ ಯಾರೋ ಇದ್ದಾರೆ. ಏನೋ ಆಗಿದೆ. ಆರು ಆರು ಬಟ್ಟೆ ನೋಡಿದ್ರೆ ಒಳ್ಳೆ ದೊಡ್ಡ ಮನ್ಸಿದ್ದಂಗೆ. ಅವ್ರು ತಲೆಗೆ ಪಾಟಿ ಏಟ್ ಹೆಂಗ್ ಬಿತ್ತೋದೇನೋ ಗೊತ್ತಿಲ್ಲ. ಅದೋ ಕಂಡ್ಬಿಡ್ತಾರೆ ಹೇಳಿ ಸ್ವಾಮಿ. ಸ್ವಾಮಿ ಸ್ವಾಮಿ ಯಾವ ನಿಮ್ಮ ಹೆಸರೇನು ಸ್ವಾಮಿ? ನಿಮ್ ಊರ್ ಯಾವ್ದು ಸ್ವಾಮಿ? ನಿಮ್ ಊರ್ ಯಾವ್ದು ಅಂದೆ? ಊರ್ ಯಾವ ಸ್ವಾಮಿ? ಗೊತ್ತಿಲ್ಲ. ಇದೊಳ್ಳೆ ಕಥೆ ಕಣ. ಹೆಸರು ಗೊತ್ತಿಲ್ಲ, ಊರು ಗೊತ್ತಿಲ್ಲ, ಇಂಥವ್ರು ಇರ್ತಾರ? ನನಗೇನು ಗೊತ್ತಿಲ್ಲ, ನನ್ನೇನು ಕೇಳ್ಬೇಡಿ, ನನ್ನೇನು ಕೇಳ್ಬೇಡಿ. ಅಯ್ಯೋ ಪಾಪ, ಅಲ್ಲೇ ಶಾನೆ ಎದ್ಬಿಟ್ಬಿಟ್ಟು ಹಿಂದೆಲ್ಲ ಮರ್ತೋಗ್ಬಿಡಿ. ಇವ್ರು ಯಾರು, ಯಾವ ಊರು, ಏನ್ ಕತ್ತಿಯೋ? ಯಾರು
ಯಾರು ಅಲ್ಲ ಹೆಸರು ಇಲ್ಲ ಎಲ್ಲಿಗೋ ಪಯಣ ಗೊತ್ತಿಲ್ಲ ಏಕೆ ಬದುಕು ಅರಿಲ್ಲ ಯಾರು ಅಲ್ಲ ಹೆಸರು ಇಲ್ಲ ಎಲ್ಲಿಗೋ ಪಯಣ ಗೊತ್ತಿಲ್ಲ ಏಕೆ ಬದುಕು ಅರಿವಿಲ್ಲ ಸಾಯುವ ತನಕ ಬದುಕಲೇಬೇಕು ಬದುಕಲಿ ನೀ ಹೋರಾಡಲೇಬೇಕು ಬದುಕಲಿ ನೀ ಹೋರಾಡಲೇಬೇಕು ಬೆಂಕಿಯ ಮೇಲೆ ನಡೆವಂತೆ ಮುಳ್ಳಲಿ ಹೊರಳು ತಲಿರುವಂತೆ ಕಷ್ಟದಿ ನಡೆಯುತ್ತ ಕಂಬನಿ ಮಿಡಿಯುತ್ತ ಸಾಗಲೇಬೇಕು ವಿಧಿಯ ಸಾಗಲೇಬೇಕು ವಿಧಿಯ ನೆಮ್ಮದಿ ಬಾಳಲಿ ನಿನಗಿಲ್ಲ ಯಾರು ಅಲ್ಲ ಹೆಸರು ಇಲ್ಲ ಎಲ್ಲಿಗೂ ಪಯಣ ಗೊತ್ತಿಲ್ಲ ಏಕೆ ಬದುಕು ಅರಿವಿಲ್ಲ ದೇವರ ಕಲ್ಲ ಮಾಡಿದ ಒಬ್ಬ ಗುಡಿಯಲ್ಲಿ ಅವನ ಕೂಡಿದನೊಬ್ಬ ಆದರೂ ದೇವನು ಶಿಲೆಯಲ್ಲ ಸುಮ್ಮನೆ ಅವನು ಕುಳಿತಿಲ್ಲ ಎಲ್ಲರ ಕಥೆಯನ್ನು ಬರೆಯುತ್ತಲಿರುವನು ಅನೇ ಜಗವೆಲ್ಲ ಅವನ ಕಲ್ಪನೆ ಜಗವೆಲ್ಲ ನಡೆಸುವ ನಿನ್ನ ಭಯವಿಲ್ಲ ಯಾರು ಅಲ್ಲ ಹೆಸರು ಇಲ್ಲ ಎಲ್ಲಿಗೂ ಪಯಣ ಗೊತ್ತಿಲ್ಲ ಏಕೆ ಬದುಕು ಅರಿವಿಲ್ಲ ಅಪ್ಪ ಕಾಸ್ ಕೊಡು ಯಾಕೊ ತಗೋಪ್ಪ ಅಂತ ಒಳ್ಳೆ ಮಾತಲ್ಲಿ ತಗೋಪ್ಪ ಯಾರಪ್ಪ ನೀನು ಗೊತ್ತಿಲ್ಲ ಯಾವ ಊರ್ ನಿಂದು ಯಾಕೆ ಬಂದೆ ಇಲ್ಲಿಗೆ ಗೊತ್ತಿಲ್ಲ ಮಗ ಮಕ ನೋಡಿದ್ರೆ ಶಾನೆ ಬಲ್ದಂಗ ಅವನೆ ಯಾರೋ ಏನು ಊಟ ಮಾಡಿದೀಯನಪ್ಪ ಊಟ ಇಲ್ಲ ಇಲ್ಲ ಮನೆಗೆ ಬಾ ನನ್ ಜೊತೆ ನೀನು ಊಟ ಮಾಡಿ ಬಂದು ಬರಿ
ಬೇಡಿ. ಹಂಗಂದ್ರೆ ಹೆಂಗಪ್ಪ? ನಮ್ಮ ಬಂದವರು ಉಪವಾಸ ಇದ್ರೆ ನಾವಿತ್ತು ಏನ್ ಸುಖ? ನಮ್ಮಳ್ಳಿಗ್ ಬಂದ ಮ್ಯಾಕೆ ನೀನು ನಮ್ಮೋನೇ ಆದೆ. ಬಾ ಹೋಗವ ಬಾ. ಹೊಟ್ಟೆ ತುಂಬ್ತಾ ಹೊಟ್ಟೆ ತುಂಬ್ತಾ ಅಂದೆ, ಇನ್ನೂ ಬೇಕಾ? ಬಾ ಇಲ್ಲಿ. ಈಗ್ಲಾದ್ರೂ ನೆನಪ್ ಮಾಡ್ಕೊಂಡು ನಿನ್ನ ಹೆಸರು ಏನು ಅಂತ ಹೇಳ್ತೀಯಾ? ಗೊತ್ತಿಲ್ಲ. ಹೌದ್ ಕಡ ಕಿಟ್ಟಿ, ಸರಿಯಾಗಿಲ್ಲದೆ ಮಗ. ಏನಂತ ಹೆಸರಿಡುವ? ಈ ಮಮ್ಮಗೆ ಎಲ್ಲ ಮತ್ತೋಗಿದೆ, ಅದಕ್ಕೆ ಅದಕ್ಕೆ ಮರಿಯಣ್ಣ ಅಂತ ಕರೆದ್ರೆ ಏನಪ್ಪ? ಓಕೆನಾ? ಇನ್ ಮ್ಯಾಕೆ ನಿನ್ ಹೆಸರು ಮರಿಯಣ್ಣ. ಅಪ್ಪ, ಈ ಮಾಮ ಇಲ್ಲೇ ಇದ್ಬಿಡ್ಲಿ, ಪಾಪ ಹೆಸರೇ ಇಲ್ದಿರೋನ್ಗೆ ಮನೆ ಮಠ ಎಲ್ಲಿರುತ್ತೆ? ಹೌದು ಕಡವ. ಏನಪ್ಪ ನಿನ್ ಮ್ಯಾಕೆ ನೀ ಇಲ್ಲೇ ಇದ್ಬಿಡು, ನನ್ಗೂ ಕೆಲಸ ಮಾಡೋ ಜನ ಬೇಕು, ಇರ್ತೀಯ? ಹೂವನ್ನು ಮಾಮ ಸ್ಕೂಲ್ಗೆ ಹೋಗೋದ್ ಬಿಟ್ಟು ಇಲ್ಲಿಗೆ ಯಾಕೋ ಬಂದೆ? ಹೋಗೋ ಸ್ಕೂಲ್ಗೆ. ಸ್ಕೂಲ್ಗೆ ಹೋಗೋ ಅಂದ್ರೆ ಮಾಮನ ಹತ್ರ ಹೋಗ್ತಾ ಇದೀಯಾ? ಕಿಟ್ಟಿ ಸ್ಕೂಲ್ಗೆ ಹೋಗಪ್ಪ. ಮಾಮ ನೀನ್ ಏನ್ ಕೆಲಸ ಬೇಕಾದ್ರೂ ಹೇಳು ಮಾಡ್ತೀನಿ, ಆದ್ರೆ ಸ್ಕೂಲ್ ಅಂದ್ರೆ ನಂಗೆ ತುಂಬಾ ಬೇಜಾರಾಗತ್ತಪ್ಪ. ಹಾಗೆ ಹೇಳ್ಬಾರ್ದಪ್ಪ, ಸ್ಕೂಲ್ಗೆ ಹೋಗ್ಬೇಕು, ಚೆನ್ನಾಗಿ ಓದ್ಬೇಕು. ಓಹ್ ನನಗೆ ಹೇಳ್ತಿಯಲ್ಲ, ನೀನೆಷ್ಟು ಓದಿದ್ಯಾ? ನೀನೇ ದೊಡ್ಡ ದೊಡ್ಡ ಪರೀಕ್ಷೆ ಪಾಸ್ ಮಾಡಿದ್ಯಾ? ನನಗೆ ಏನು ಗೊತ್ತಿಲ್ಲಪ್ಪ, ನನಗೆ ಏನು ಜ್ಞಾಪಕ ಇಲ್ಲ. ತಲಾಟೆ ಮಾತು ಬಿಟ್ಬಿಟ್ಟು ಸ್ಕೂಲ್ಗೆ ಹೋಗ್ಲಾ? ಇದ್ರ ಕಾಲ್ ಮೂರು ಕೈ ಕೊಟ್ಟೆನು, ಹೋಗ್ಲಾ? ಹೋಗಪ್ಪ. ಎಲ್ಲ ವಿದ್ಯಾರ್ಥಿಗಳ ಪಾಲಿಗೆ, ನಿಮ್ ಪಾಲಿಗೆ ನಾನ್ ರಾಜು. ಅದೇನಿಲ್ ಬಂದ್ರೆ ನಿಮ್ ಹತ್ರ ಒಂದು ಮಾತು ಹೇಳ್ಬೇಕಿತ್ತು, ನೀವ್ ಹೇಳು ಅಂದ್ರೆ ಹೇಳ್ತೀನಿ. ಹೇಳಿ. ಅದ್ ಯಾವ ಗಳಿಗೆ ನಿಮ್ಗ ಹೆಸರಿಟ್ರು? ದಿನಾ ನನ್ ಸ್ವಪ್ನದಲ್ಲಿ ನಿಮ್ಮನ್ನ ನೋಡ್ತೀನಿ, ದಿನಾ ನನ್ ಸ್ವಪ್ನದಲ್ಲಿ ನೀವು ಬರ್ತೀರಾ, ಹೀಗೆ ಮನಮೋಹಕವಾಗಿ ನನ್ನ ಎದುರುಗಡೆ ನಿಂತ್ಕೋತೀರ. ನಾನು ಹೀಗೆ ನಿಮ್ ಎದುರು ಪ್ರೇಮ ಭಿಕ್ಷೆ ಬೇಡ್ತೀನಿ, ನಿಮ್ಮನ್ ಕಾಡ್ತೀನಿ, ನಿಮ್ಮನ್ ಬೇಡ್ತೀನಿ. ನಾನು ಹೀಗೆ ನಿಮ್ ಕೆನಕ್ ಕೇಳ್ತೀನಿ, ಈ ಕೆನಕು ಇನ್ನೊಂದು ಕೇಳ್ತೀನಿ. ಹಾಯ್ ಮೋಹನ್. ಯಾಕಪ್ಪ ಇಷ್ಟು ಲೇಟು? ಆ ಡ್ರಿಲ್ ಮಾಸ್ಟರ್ ನಾನ್ ಬರೋ ದಾರಿಗೆ ಅಡ್ಡ ಬಂದು ರೋಮಿಯೋ ಆಕ್ಟಿಂಗ್ ಶುರು ಮಾಡ್ದ. ಅದಕ್ಕೆ ನೀನ್ ಮಾಡ್ದೆ? ಚಟಾರ್ ಅಂತ ಎರಡ್ ಕೆನಗೂ ಬಾರಿಸ್ದೆ. ವೆರಿ ಗುಡ್, ನಂದು ಸರ್ ಸರ್ ಬಾರಿಸ್ಬೇಕಿತ್ತು. ಹೋಗೋಣವಾ? ಅಕ್ಕ 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 ಯಾರಕ್ಕ ಬರ್ತಾರೀಗ? ನಂಗ್ ಗೊತ್ತಿಲ್ವೋ ಅಮ್ಮ. ಯಾರಮ್ಮ ಬರ್ತಾರೀಗ? ಹುಡುಗನ್ ಕರ್ಕೊಂಡ್ ಬರ್ತಾರ ಇಲ್ಗೆ? ಹುಡುಗನ್ ಕರ್ಕೊಂಡ್ ಬರ್ತಾರ? ಯಾಕೆ ಹುಡುಗಂಗೆ ದಾರಿ ಗೊತ್ತಿಲ್ವಾ? ಹುಡುಗಿನ್ ತೋರ್ಸಕ್ಕೆ? ಹುಡುಗಿನ್ ತೋರ್ಸಕ್ಕ? ಯಾಕೆ ಹುಡುಗಂಗೆ ನೋಡಕ್ ಬರಲ್ವಾ? ಏಯ್ ಒತ್ ಬಿಡ್ತೀನಿ ನೋಡ್ ನಿಂಗೆ. ಹುಡುಗನಿಗೆ ಹುಡುಗಿನ ತೋರಿಸ್ತಾರೆ. ಯಾಕ್ ತೋರಿಸ್ತಾರೆ? ಸಂಕ್ರೆ ಸಂಕ್ರೆ ಕರ್ಕಂಬ ಬಾಬಾ ನೋಡಿ ಸ್ವಾಮಿ, ಇವಳೇ ನನ್ ಮಗಳು.
ಒಬ್ಳೆ ಮಗಳು. ಹಳ್ಳಿಲಿದ್ರು ತಕ್ಕ ಮಟ್ಟಿಗೆ ಓದ್ತೀವ್ರಿ. ಡಾನ್ಸ್ ಕಲಿಬೇಕು ಅಂತಂದ್ಲು, ಏನೋ ಅದನ್ನು ಕಲ್ಸಿದೀನಿ. ಹೌದಾ? ಸಂತೋಷ. ನಮ್ಮ ಹುಡುಗನಿಗೆ ಡ್ಯಾನ್ಸು ಸಂಗೀತ ಅಂದ್ರೆ ಬೋ ಪ್ರೀತಿ. ನೋಡಿ ಸ್ವಾಮಿ, ನಾವು ಹಣಕ್ಕಾಗ್ಲಿ ಬೆಂಗಾರಕ್ಕಾಗ್ಲಿ ಆಸೆ ಪಡೋ ಜನಾನೇ ಅಲ್ಲ, ಒಳ್ಳೆ ಮನೆತನದ ಹುಡುಗಿ ಬೇಕು, ನಮ್ಮ ಹುಡುಗನಿಗೆ ಮೆಚ್ಚುಗೆ ಆಗೋ ಹುಡುಗಿ ಬೇಕು. ಹುಡುಗಿ ನೋಡಿದ್ಯಾ? ಓ, ನೋಡ್ತಾನೆ ಇದ್ಯಾ? ಹೇಗೆ, ಒಪ್ಪಿಗೆ ಆಯ್ತಾ? ಓ, ಅರ್ಥ ಆಯ್ತು ಬಿಡು. ನೋಡಿ ಸ್ವಾಮಿ, ಮುಂದಿನ ತಿಂಗಳು 27ನೇ ತಾರೀಕಿಗೆ ದಿನ ಚೆನ್ನಾಗಿದೆಯಂತೆ, ಆವತ್ತೇ ಲಗ್ನ ಇಟ್ಕೊಂಡ್ಬಿಡೋಣ. ಹಂಗೆ ಆಗ್ಲಿ, ಸರಿ ಬರ್ತೀವಿ. ನಂಬಿಕೆ ಆಯ್ತಾ ಇಲ್ಲ, ಎಷ್ಟು ಸುಲಭದಾಗಿ ಮದುವೆ ತೀರ್ಮಾನ ಆಗಿ ಹೋಯ್ತು. ಬೆಡ್ ಕೂದ್ಲು ಹೇಳ್ದಂಗೆ ಎಲ್ಲ ನಮ್ಮ ಮರಿಯಣ್ಣ ಕಾಲಿಟ್ಗಳಿಗೆ ಒಳ್ಳೇದು ಅಲ್ವಾ ಶಂಕ್ರಿ? ಹೌದು ಅಂದ್ರೆ. ಪರೀಕ್ಷೆ ಮಾಡಿದ್ರೆ ಹೀಗೆ ಮಾಡ್ಬೇಕು. ಸಿಟಿಲೂ ಮಾಡ್ತಾರೆ ಪರೀಕ್ಷೆನ, ಯಾಕೆ ಬಾಯಿ ಬಡ್ಕೊಳಕ್ಕೆ? ಈಗ ನಾ ಕೊಟ್ಟಿದ್ದೀನಲ್ಲ ಔಷಧಿ, ಅದನ್ನೇ ಇನ್ನು 3 ದಿವಸ ತಗೋ. ಖಾರ ಸ್ವಲ್ಪ ಹೆಚ್ಚಿಗೆನೆ ತಿನ್ನು, ಜಾಸ್ತಿ ಆದ್ರೆ ನನ್ನ ಹತ್ರ ವೆಪ್ಪ. ಏ, ಬಿಲ್ ಕೊಟ್ಬಿಟ್ಟೇಳಯ್ಯ. ಎಷ್ಟು ತಂದಿದೀಯೋ ಇಲ್ವೋ ತಗೊಳ್ತೀನಿ ಬಿಡು. ನಡಿ. ಯಾರು ನೆಕ್ಸ್ಟ್ ಬಾರಮ್ಮ? ಅಯ್ಯೋ ಅಯ್ಯೋ, ಏನು ಅರ್ಜೆಂಟ್ ಕೇಸ್? ಅಯ್ಯೋ, ನಮಸ್ಕಾರ ಕಾಂಪೌಂಡರ್ ಕಪ್ಪಣ್ಣವ್ರಿಗೆ. ನೋಡಯ್ಯ, ಚಿಕ್ಕ ಡಾಕ್ಟ್ರು ಅಂದ್ರೆ ನಾನೇ, ಕಾಂಪೌಂಡ್ರು ಅಂದ್ರೆ ನಾನೇ. ಏನು ದೊಡ್ಡ ಡಾಕ್ಟ್ರ್ ಇಲ್ವಾ ಯಮಧರ್ಮಯ್ಯನವರು? ಯಾ ಯಮಧರ್ಮಯ್ಯನವರು ಅಲ್ಲ ಕಣಯ್ಯ, ಎಂ ಧರ್ಮಯ್ಯನವರು ಅಂತ. ಅವರೇ ಇದಾರ? ಇಲ್ದೆ ಏನ್ ಸತ್ತೋಗ್ತಾರ? ಅವ್ರ ಆಪರೇಷನ್ ಥಿಯೇಟರ್ ಅಲ್ಲಿ ಇದಾರೆ, ಜಾಸ್ತಿ ಜನ ಇದಾರೆ. ಅದ್ ಏನ್ ಹೇಳ ನಿನ್ ಕಂಪ್ಲೇಂಟ್? ತುಂಬಾ ಹೊಟ್ಟೆ ನೋವು. ಸರಿ ಬಾ ಬಿದ್ಕೊ. ಅಯ್ಯೋ ಅಮ್ಮ, ಅಯ್ಯೋ ಅಯ್ಯ ಅಯ್ಯ, ಇಲ್ಲವಾ ಅಕ್ಕಡ ಮೂಡು ಅದು ಇತ್ತು ಅಮ್ಮ. ಅಯ್ಯೋ ತಾನೇ ಹೊಟ್ಟೆ ನೋವು, ನೀವೇ ನೋಡ್ಬಿಡ್ತಾ ಇದೀರಲ್ಲ. ಇನ್ನೇನ್ ದೊಡ್ಡ ಡಾಕ್ಟರ್ ಬಂದು ಬಿಡ್ತಾರೆ ಈ ಚಿಲ್ರೆ ಕಾಯಿಲೆಗೆಲ್ಲ. ದೊಡ್ಡ ಡಾಕ್ಟರ್ ಬರ್ಬೇಕಂದ್ರೆ ದೊಡ್ಡ ರೋಗನೇ ಬರ್ಬೇಕು. ಇಲ್ಲ ತಾನೆ, ನೋಡ್ದ ಕಡ್ಲೆ ಹಿಟ್ಟಿಂದಿರದಲ್ಲಿ ಇಲ್ಲೇ ಇದೆ ಸ್ವಲ್ಪ ಇರು. ಏನು ಏನು ಏನ್ ತಿನ್ನೋಣ? ಏನ ನನ್ ಮಗಳು ಉಯ್ಯಾಲ ಇದ್ದು ಬಿದ್ದು ಮುಟ್ಲು, ಕಾಲ್ಗೆ ಏನೂ ಆಗೈತೆ, ನಿಂತ್ಕೊಳಕ್ಕೆ ಆಯ್ತಾ ಇಲ್ಲ. ಅಕ್ಕಮನೆ ಇದು ಅಂತಿಂತ ಕೇಸ್ ಅಲ್ಲ, ಶಾಲೆ ಸೀರಿಯಸ್ ಆದ ಕೇಸ್. ಇದಕ್ಕೆ ದೊಡ್ಡ ಡಾಕ್ಟರ್ ಬರಬೇಕು. ತಾಯಿ, ದೊಡ್ಡ ಡಾಕ್ಟರ್ ಕರ್ಕೊಂಡ್ ಬರ್ತೇನೆ. ಬ್ರೇಕಿಂಗ್ಸ ನನ್ ಮಗಳ ಕಾಲ್ಸರ್ ಮಾಡ್ಕೊಡಿ, ಅವಳ ಮದುವೆ ಗೊತ್ತಾಗೈತೆ. ದಯವಿಟ್ಟು ಈ ಉಪಕರಣ ನಿಮಗ್ ಪುಣ್ಯ ಬರ್ತದೆ. ನೀವೇನು ಯೋಚನೆ ಮಾಡ್ಬೇಡಿ, ಇದು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಮಾಡ್ಬೇಕು.
ನೀವ್ ಇಲ್ಲೇ ಇರಿ. ಆ ಕಪಣ ಪೇಷಂಟ್ ನ ಒಳಗಡೆ ಎತ್ಕೊಂಡ್ ಬಾ. ಏನ್ ಮಾಡ್ತೀರಾ ಮಕ್ಕಳು? ಯಾವ ಡಾಕ್ಟ್ರು ಮಾಡದೇ ಇರೋ ಕೆಲಸನ ನಾನು ಮಾಡಿ ತೋರಿಸ್ತೀನಿ. ಎರಡು ಕಾಲ್ನು ಸರ್ ಮಾಡ್ಬಿಡ್ತೀನಿ. ನನ್ನ ಯಾರು ಅಂತ ತಿಳ್ಕೊಂಡಿದ್ದಾರೆ? ಒಳ್ಳೆ ದುಡ್ಡು ಬರುತ್ತೆ. ಮರಿಯಣ್ಣ. ಏ ಮರಿಯಣ್ಣ, ಏನ್ ಬಂತು ನಿಮ್ಗೆ? ಯಪ್ಪ ಮರಿಯಣ್ಣ, ನಾ ಕೂಗಿದ್ ಕೇಳಿಸ್ತಿಲ್ವಾ? ನನ್ನ ಹೆಸರು ಮರಿಯಣ್ಣ. ಬಲು ವಿಚಿತ್ರ ಆಗತ್ತೆ ಕಣೆ ನಿನ್ ಕತೆ. ನಿನ್ ನಿಜವಾದ ಹೆಸರನ್ನು ಮರ್ತು ಬಿಟ್ಟೆ, ನಾವ್ ಇಟ್ಟ ಹೆಸರನ್ನು ಮರ್ತು ಬಿಟ್ಟೆ, ಈ ಚೀಲನ್ನು ಮರ್ತು ಬಂದಿದಿ. ಬಾ ಹೋಗವ. ಬತ್ತೀಯ ಇಲ್ಲಪ್ಪ? ನಾನ್ ರೆಡಿಯಾಗ್ ಕಾಯ್ತಾ ಇದ್ದೀನಿ, ಪಿಕ್ಚರ್ಗಿನ 10 ನಿಮಿಷ ಉಳಿದಿರೋದು. ಹಾ ಬೇಗ ಬಂದ್ಬಿಡಿ. ಓಕೆ ಮಾಮಲ್ ಕೊಡು. ಸಾರಿ. ಈ ಸುಖಕ್ಕೆ ಯಾಕೆ ನನ್ನ ಮದುವೆ ಮಾಡ್ಕೋಬೇಕಾಗಿತ್ತು? ನನಗಿಂತಲೂ ನಿಮ್ಗೆ ಆ ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ. ಯಾವ ಹೆಂಡತಿ? ಇನ್ಯಾರು? ನಿಮ್ಮ ಆಸ್ಪತ್ರೆ, ಅಲ್ಲಿಗೆ ಹೋಗಿ. ಓಹೋ, ಆ ಹೆಂಡತಿ ಮೇಲೆ ನಿನ್ ಕೋಪ ಬಂದಿದ್ಯಾ? ಏಕೆ ಹೇಳು ಏಕೆ, ಏಕೆ ಹೇಳು ಏಕೆ? ಅರಳಿದ ಮಗವು ಮೊಗ್ಗಾಯಿತೇಕೆ, ತಂದದ ಕಣ್ಣು ಕೆಂಪಾಯಿತೇಕೆ, ಎಂದು ಕಾಣದ ಮೌನವು ಏಕೆ, ಏಕೆ ಏಕೆ ಹೇಳು ಏಕೆ, ಏಕೆ ಹೇಳು ಏಕೆ? ಹೇಳು ಏಕೆ?
ಬಾಳಲಿ ತಂಗಳಿ ಆಗಿ ಬಾರೆ ಉರಿ ಬೆಂಕಿಯಾಗದೆ ಕೋಪರಿ ಕಿರು ಜ್ಯೋತಿ ಆಗಿ ಬಾರೆ ನಗೆಯ ಬೆಳಕ ಚೆಲ್ಲಿ ಮನದಿ ನಗೆಯ ಬೆಳಕ ಚೆಲ್ಲಿ ಮನದಿ ಆನಂದ ತುಂಬು ಚತುರೆ ಏಕೆ ಹೇಳು ಏಕೆ ಏಕೆ ಹೇಳು ಏಕೆ ಅರಳಿದ ಮೊಗವು ಮೊಗ್ಗಾಯಿತೇಕೆ ಅಂದದ ಕಣ್ಣು ಕೆಂಪಾಯಿತೇಕೆ ಎಂದು ಕಾಣದ ಮೌನವು ಏಕೆ 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 ಹೇಳು ಏಕೆ ಏಕೆ ಹೇಳು ಏಕೆ ಮಾತನಾಡದೆ ಹೋದರೆ ನೋವನ್ನು ನಾ ತಾಳದಾರೆ ಈ ದೂರವಾದರೆ ನನ್ನಿಂದ ಅರೆ ಕ್ಷಣ ಬದುಕಿರದಾರೆ ಸನಿಹ ಬಂದು ಒಂದೇ ಒಂದು ಸನಿಹ ಬಂದು ಒಂದೇ ಒಂದು ಸವಿ ಮಾತನಾಡು ಚತುರೆ ಏಕೆ ಹೇಳು ಏಕೆ ಏಕೆ ಹೇಳು ಏಕೆ ಅರಳಿದ ಮೊಗವು ಮೊಗ್ಗಾಯಿತೇಕೆ ಅಂದದ ಕಣ್ಣು ಕೆಂಪಾಯಿತೇಕೆ ಎಂದು ಕಾಣದ ಮೌನವು ಏಕೆ 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 ಹೇಳು ಏಕೆ ಏಕೆ ಹೇಳು ಏಕೆ ಲಕ್ಷ್ಮಿ ಯಾಕೆ ಕಳ್ತಾ ಇದೀಯ ನೀವು ನೀವು ನಾನೇನ್ ತಪ್ಪು ಮಾಡಿದೆ ನಾನು ನಿಮ್ಮಿಂದ ದೂರ ಆದ್ರೆ ನೀವು ಒಂದು ಕ್ಷಣನೂ ಬದುಕಿಲ್ಲ ಅಂದ್ರಲ್ಲ ಅದಕ್ಕೆ ಅಯ್ಯೋ ಹುಚ್ಚಿ ನಾವಿಬ್ರು ದೂರ ಆದಾಗ ತಾನೆ ಅಮ್ಮ ಸಾವು ಕೂಡ ನಮ್ಮಿಬ್ರು ದೂರ ಮಾಡಕ್ ಸಾಧ್ಯ ಇಲ್ಲ ಹಾಗೆ ಯಾವಾಗ್ಲೂ ಈ ಮುಖದಲ್ಲಿ ನಗು ಇರ್ಬೇಕು ಕಣ್ಣೀರಲ್ಲ ಲಕ್ಷ್ಮಿ ಲಕ್ಷ್ಮಿ ಏ ಮರೇಣ ಎಲ್ಲ ಹೊಂಟ್ಬಿಟ್ಟೆ ಇದೆಲ್ಲ ನಮ್ಮನೆ ಹೌದಾ ನೋಡು ಚೆನ್ನಾಗಿದ್ಯಾ ತುಂಬಾ ಚೆನ್ನಾಗಿದೆ ಕೊಡು ಮಾಮ ನಂಗೆ ನೀನೇ ತಗೋಬಾ ತಮಾಷೆ ಮಾಡ್ತಿದ್ಯಾ ಮಾಮ ನಂಗ್ ನಡಿಯಕ್ ಆಗುತ್ತಾ ಯಾಕೆ ಏನಾಗಿದೆ ನಿಮ್ ಕಾಲ್ಗೆ ಏನಪ್ಪ ಸರಿಯಾಗೈತೋ ಇಲ್ಲ ಏನೋ ದೊಡ್ಡ ದೊಡ್ಡದಾಗೈತೆ ನಿನ್ ಕಾಲ್ಗೆ ಕೇಳ್ತಾವನ್ ಕ್ಷಮಿಸಿ ಯಾಕೋ ನನ್ ಮನಸ್ಸೇ ಸರಿ ಇಲ್ಲ ಒಳ್ಳೆ ಕತೆ ಆಯ್ತಪ್ಪ ನಿಂದು ಕಂದ ಕಂದನ್ ಕಾಲ್ ಸರಿ ಹೋದ್ರೆ ಸಾಕು ಬುದ್ಧಿ ಅಲ್ಲ ಸರಿ ಯಾಕೆ ಹೇಳ್ತೀರೋ ಇದು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಜೊತೆಗೆ ಯಮ ಧರ್ಮರಾಯ ಟ್ರೀಟ್ಮೆಂಟ್ ಪರವಾಗಿಲ್ವಾ ಆಗಬಹುದಾ
ಅಯ್ಯೋ ಕಾಲು ಹೋಗ್ಬಿಡ್ತು, ಯಾರಾದ್ರೂ ಅವನ ಹತ್ರ ಬಚಾವಾಗ್ಬೇಕು, ಜೇಬ್ ತುಂಬಾ ದುಡ್ಡು ಬರಬೇಕು. ಲೇಖಪ್ಪಣ ಲೇಖಪ್ಪಣ ದೊಡ್ಡ ಭಾರ ಹೆಸ್ದಾಗಾಯ್ತು. ಏನ್ ಸಮಾಚಾರ, ಅಷ್ಟು ಅರ್ಜೆಂಟ್ ಏನು? ಏನೋ ಕೈ ಬೀರಿ ಹೋಗಿದೆ ಕೇಸು. ಆ ಪೇಷಂಟ್ಗೆ ಮತ್ತೆ ಕಾಲ್ ಬರೋ ಹಾಗೆ ಕಾಣಿಸಲ್ಲ. ನೀವು ಹಾಗೆ ಹೇಳ್ಬಿಟ್ರೆ ನನ್ನ ಹೆಸರು ಉಳಿಯುತ್ತೆ. ನೋಡಿ, ಫೀಸ್ ಬಗ್ಗೆ ಏನು ಯೋಚನೆ ಮಾಡ್ಬಿಡಿ, ಕೈ ತುಂಬಾ ಕೊಡಿಸ್ತೇನೆ. ಅದ್ಕೇನಂತ ಹೇಳೋಣ ಬಿಡಿ. ಥ್ಯಾಂಕ್ ಯು ಡಾಕ್ಟರ್. ಡಾಕ್ಟ್ರೆ, ಹೆಂಗವಳೆ ನನ್ ಮಗಳು ಹೇಳಿ? ನಿಮ್ ಮಗಳನ್ನ ಇಲ್ಲಿ ಕರ್ಕೊಂಡ್ಬಂದ ಗಳಿಗೆ ತುಂಬಾ ಚೆನ್ನಾಗಿತ್ತು. ಆದ್ರಿಂದ ಅವಳ ಪ್ರಾಣ ಉಳಿತು. ಅವಳ ಕಾಲು ಕಾಲು ಸರಿ ಹೋಗಲ್ಲ. ಅವಳಿಗೆ ಕಾಲು ಸರಿ ಹೋಗೋದು ಕಷ್ಟ. ಅದಕ್ಕೆ ಸಿಟಿಯಿಂದ ಸ್ಪೆಷಲಿಸ್ಟ್ ಕರೆಸಿದ್ದು, ಅವರು ನೋಡಿದ್ರು. ಹೇಳಿ ಡಾಕ್ಟರ್. ಹೇಳಿ ಡಾಕ್ಟ್ರೆ. ನೋಡಿ ಅವ್ರೆ, ಧರ್ಮನವರು ಕೈಲಾದದನ್ನೆಲ್ಲ ಮಾಡಿದ್ದಾರೆ. ಆ ಹುಡುಗಿಯ ಅದೃಷ್ಟ ಚೆನ್ನಾಗಿಲ್ಲ, ಕಾಲು ಮತ್ತೆ ಬರೋದಿಲ್ಲ ಅಂತ ಹೇಳಕ್ಕೆ ತುಂಬಾ ವ್ಯಸನ ಆಗುತ್ತೆ. ಅವಳಿಗೆ ಲಗ್ನ ನಿಶ್ಚಯ ಆಗಿದೆ ಡಾಕ್ಟ್ರೆ, ಏನಾದ್ರೂ ಮಾಡಿ ಅವಳ ಕಾಲು ಬರೋ ಮಾಡಿ ಡಾಕ್ಟ್ರೆ. ಸಾಧ್ಯವಿಲ್ಲಮ್ಮ. ಅಯ್ಯೋ ದೇವ್ರಿ, ಮುಂದೆ ಹೆಂಗಪ್ಪ ಅವಳ ಗತಿ? ಏನ್ ಮಾಡ್ತೀರಾ? ಇಬ್ರು ಡಾಕ್ಟ್ರುಗಳು ಬಹಳ ಪ್ರಯತ್ನ ಪಟ್ರು, ಕತ್ತಿ ಚಾಕು ಸುತ್ತಿಗೆ ಎಲ್ಲಾ ಪ್ರಯತ್ನ ಮಾಡಿದ್ದಾರೆ, ಏನು ಅನುಕೂಲವಾಗಿಲ್ಲ. ಅಲ್ಲೆಲ್ಲ ನರಗಳು ಸತ್ತೋಗಿದೆ, ಏನ್ ಮಾಡ್ತೀರಾ? ಅಂತೂ ಪುಣ್ಯ, ನಮ್ಮ ಯಮ ಧರ್ಮನವರು ಬಹಳ ಪ್ರಯತ್ನ ಪಟ್ಟು ನಿಮ್ ಮಗಳ ಪುಣ್ಯ ಪ್ರಾಣ ಉಳಿಸಿದ್ರು. ಆ ಪಿಲ್ ಕೊಟ್ಬಿಟ್ಟು ಮಗಳನ್ನ ಎತ್ಕೊಂಡು ಹೋಗಿ. ಏ ನೀವೆಲ್ಲ ಟೈಮ್ ಮನುಷ್ಯನ್ ಗಲ್ದೆ ಮರಕ್ ಬರುತ್ತ? ಚಿನ್ನೇನವ್ರೇ, ಚಿನ್ನೇನವ್ರೆ, ಬದಿ ಬದಿ ಕುಂತ್ಕಳಿ ಕುಂತ್ಕಳಿ. ವಿಷಯ ತಿಳಿಯಿತು ಅದಕ್ಕೆ ಬಂದ್ವಿ. ಏನ್ ಮಾಡಕ್ಕಾಯ್ತದೆ, ಎಲ್ಲಾ ನಾವು ಪಡ್ಕೊಂಡು ಬಂದದ್ದು. ನಿಮ್ದು ದೊಡ್ಡ ಮನಸ್ಸು ಬೀಗ್ರಿ. ನೋಡಿ, ನಾವಿನ್ನು ಬೀಗ್ರ ಆಗ್ಲಿಲ್ಲ, ಆಗೋ ಸಂದರ್ಭ ಇತ್ತು. ಆದ್ರೆ ಆದ್ರೆ ಹೌದು, ನಾನೀಗ ಡಾಕ್ಟರ್ ಧರ್ಮೇನವ್ರು ನೋಡ್ ಬಂದಿದ್ದೀನಿ. ಅವ್ರ ಬಾಯಿಯಿಂದ ಹುಡುಗಿ ಕಾಲ್ ಬರಕ್ಕಿಲ್ಲ ಅಂತ ಹೇಳಿದ ಮೇಲೆ ಈ ಸಂಬಂಧ ಆಗಲ್ಲ. ಸರಿ, ಕಂಡು ಕಂಡು ಕಾಲು ಕಳ್ಕೊಂಡ ಮೇಲೆ ಅದೇಂಗೆ ನಿಮ್ಮ ಹುಡುಗಿನ ಮದುವೆ ಮಾಡ್ಕೊಳಕಾಗತ್ತೆ? ನೀ ಹೇಳದ ನನ್ಗೆ ಅರ್ಥ ಆಯ್ತದಪ್ಪ. ಈ ದಿನ ನನ್ನ ಮಗಳ ಕಾಲು ಇಲ್ದೇ ಇರ್ಬೋದು. ಮಾತೆಲ್ಲ ಬ್ಯಾಡ್ರಿ, ನನ್ ಟೈಮ್ ಕೊಡಿ, ನನ್ ಮಾತು ಕೇಳಿ, ಮದುವೆ ಮುಂದೆ ಕಕ್ಕಳಿ, ಆಮೇಲೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತೈತೆ. ನನಗೆ ಈ ಸಂಬಂಧ ಬೇಡ, ನಾವು ಮಾಡ್ಕೊಂಡೇ ಬಂದಿದ್ದೀವಿ. ದಯವಿಟ್ಟು ನಿಮ್ಮ ಮಾತನ್ನ ನೀವೇ ಆಡ್ತಾ ಇರಿ. ದಯವಿಟ್ಟು ನಮ್ಮನ್ನ ನನ್ನ ಕೈ ಬಿಡಬೇಡಿ. ಅಯ್ಯೋ ಶಿವನೇ, ನಗ್ನಗ್ತ ಕುಂದಾಡ್ತಿದ್ದ ಹುಡುಗಿಗೆ ಎಂತ ಕಷ್ಟ ಪಡ್ತಪ್ಪ. ಕಸ್ತೂರಿ, ನಿನ್ ದುಃಖ ಏನಾದ್ರೂ ಹಂಚ್ಕೊಳ್ಳೋದಕ್ ಸಾಧ್ಯ ಇದ್ದಿದ್ರೆ ಆ ದುಃಖ ಪೂರ್ತಿ ನಾನೇ ತಗೊಂಡ್ಬಿಡ್ತಾ ಇದ್ದೆ. ಅಯ್ಯೋ, ಮಗು ಕಾಲ್ ವಾಸಿ ಮಾಡೋ ಶಕ್ತಿ ಏನಾದ್ರೂ ನನಗಿದ್ದಿದ್ರೆ. ಯಜಮಾನ್ರೆ, ಮಗು ಕಾಲ್ ವಾಸಿ ಮಾಡೋ ಡಾಕ್ಟರ್ ಇಲ್ವಾ? ಮರಿಯಣ್ಣ, ಅದೆಲ್ಲ ಬರೀ ಕೆಲಸಪ್ಪ. ನಿನ್ ಕೆಲ್ಸ ನೀನ್ ನೋಡ್ಕೋ. ಅಯ್ಯೋ ದೇವ್ರೆ, ನನ್ ಮಗಳಿಗೆ ಯಾಕಪ್ಪ ಹಿಂಗ್ ಮಾಡ್ದೆ? ಕಸ್ತೂರಿ ಹೇಳ್ಮ, ತಗೊಮ್ಮ. ಬೇಡ ಮಾಮ. ಕೊಡಿಮ್ಮ,
ಕೊಡೋದು ಬಿಡು. ಮಲಕಮ್ಮ ಸಂಕ್ರೆ ಇದೋ ಬಂದ್ಬಿಟ್ಟೆ ಅಂದ್ರೆ ಜಾತ್ರೆ ನೋಡ್ಕೊಂಡು ಇವತ್ತೆ ವಾಪಸ್ ಬಂದ್ಬಿಡ್ತಿರಲ್ವಾ? ಕತ್ಲಾಗೋದ್ರೊಳಗೆ ಇಲ್ಲಿ ಕೂತೀವಿ ಕಣೆ. ಹೌದು ಕಣಮ್ಮ, ನಾವು ಬೇಗ ಬರ್ದೆ ಹೋದ್ರೆ ಕಸ್ತೂರಿನ ನೋಡ್ಕೊಳ್ಳೋರು ಯಾರು? ಯಾವ ಜನ್ಮದ ನೆಂಟೋ ಏನು, ಕಸ್ತೂರಿ ಇಸಿಯ ಅಂತಂದ್ರೆ ಏಟೊಂದು ಮನಸ್ ಕಚ್ಕೊಂಡ್ಬಿಡ್ತೀಯಪ್ಪ. ನಿನ್ನ ಆರೈಕೆಯಿಂದಲೇ ಅವಳು ಈಟ್ರ ಮಟ್ಗಾರು. ಅವಳೆ ನೀ ಡಾಕ್ಟ್ರೇ ಆಗ್ಬಿಟ್ಟಿದ್ರೆ ಹೆಂಗಾರ ಮಾಡಿ ನನ್ ಮಗಳ ಕಾಲ್ ಸರ್ ಮಾಡ್ಬಿಡ್ತಿದ್ಯೋ ಏನು? ಅಯ್ಯೋ, ನಾನ್ ಡಾಕ್ಟ್ರ ಯಾವ ಜನ್ಮದಲ್ಲೋ ಏನು. ಬೇಗ ಬಾಪ, ದೋಣಿ ಹೊಟ್ಟೋಗತ್ತೆ. ಬರ್ತೀನಿ. ಸರಿಪ್ಪ, ಬೇಗ ಬಂದ್ಬಿಡಿ. ಎರಡನೇ ಬರಲ ಸರ್, ನೋವತ್ತ ಇಲ್ಲ? ಗೊತ್ತಾಯ್ತು, ಎಷ್ಟು ಸಣ್ಣ ಡಿಫೆಕ್ಟ್ ಇಟ್ಕೊಂಡು ಇಷ್ಟು ದಿವಸ ಕಷ್ಟಪಟ್ಟಿಯಮ್ಮ. ಆಫ್ಟರ್ ಆಲ್ ಮೈನರ್ ಆಪರೇಷನ್. ಏನಂದೆ ಮಾಮ? ಏನಿಲ್ಲಮ್ಮ, ನಿನ್ ಕಾಲು ಸರಿ ಹೋಗುತ್ತೆ ಎಂದೆ. ಹೌದಾ ಮಾಮ? ಹಾ, ಮೇಲೆಗೆ ಯಜಮಾನ್ರೆ
ಅಲ್ಲ, ನೀವ್ ಅಮ್ಮವ್ರ ಹತ್ರ ಮಾತಾಡ್ತಿರುವಾಗ ನಾನ್ ಹ್ಯಾಕ್ ಬರೋದು ಅಂತ. ಮರಿಯಣ್ಣ, ನಿನ್ನೆಯಿಂದ್ಲೂ ನಾನ್ ನೋಡ್ತಾ ಇವ್ನಿ, ಹೆಂಗೆಂಗೋ ಮಾತಾಡ್ತಿದ್ದಿ, ಹೆಂಗೆಂಗೋ ನಡ್ಕತಾ ಇದ್ದಿ. ಆ ಅದಿರ್ಲಿ, ಏನ್ ಹೇಳು ಯಜಮಾನ್ರೆ. ಕಸ್ತೂರಿ ಕಾಲ್ನ ಸರಿ ಮಾಡಕ್ ಸಾಧ್ಯ ಇದೆ? ಯಾರ್ ಮಾಡ್ತಾರಪ್ಪ? ನಾನ್ ಮಾಡ್ತೀನಿ. ನೀ ಮಾಡ್ತೀಯ? ಹೆಂಗ್ ಮಾಡ್ತೀ? ಆಪರೇಷನ್ ಮಾಡ್ತೀನಿ. ಆಪರೇಷನ್ ಮಾಡ್ತೀಯ? ನೋಡ, ಇವನ ಆಪರೇಷನ್ ಮಾಡ್ತಾನಂತೆ. ಪಾಪ, ನಿನ್ನೆ ಗಂಟ ಚಂದಾಗಿದ್ದಲ್ಲು. ಆಪರೇಷನ್ ಅಂತಂದ್ರೆ ಏನ್ ಅಡಿಕೆ ಕತ್ತರಿಸ್ದಂಗೆ ಅಂತ ತಿಳ್ಕೊಂಡ. ಸಂತೆ ಒಳಗೆ ಕೋಳಿ ಒಳಗೆ ಒಳಗೆ ಹಾಕ್ದಾಗ ನಿನ್ಗೂ ಆಸೆ ಆಗ್ಬಿಡ್ತಾ? ಯಜಮಾನ್ರೆ, ದಯವಿಟ್ಟು ನನಗೊಂದು ಅವಕಾಶ ಕೊಟ್ ನೋಡಿ. ಉಚ್ಚಪ್ಪ, ನೀನು ಅಂತಂದ್ರೇನು, ಆಪರೇಷನ್ ಅಂತಂದ್ರೇನು? ಆ ತರ್ಮೈನಂತ ದೊಡ್ಡ ಡಾಕ್ಟರ್ ಸರಿಯಾಗಕ್ಕಿಲ್ಲ ಅಂತ ಕೈ ಬಿಟ್ಬಿಟ್ರು, ಅದನ್ನ ನೀ ಸರಿ ಮಾಡ್ಬಿಡ್ತೀಯಾ? ಸರಿ ಮಾಡ್ತೀನಿ ಅನ್ನೋ ಭರವಸೆ ನನಗಿದೆ. ಆ ಕಾಲ ನಾನ್ ಸರಿ ಮಾಡ್ತೀನಿ. ಬೇಡಪ್ಪ, ಬೇಡಪ್ಪ. ನನ್ನ ಮಗಳಿಗೆ ಕಾಲಿದ್ದೆ ಹೋದ್ರು ಜೀವಂತವಾಗವಳೆ. ಅವಳ ಬದುಕಿನ ಜೊತೆ ಹುಡುಗಾಟ ಆಡ್ಬೇಡ. ಯಜಮಾನ್ರೆ, ನನ್ ಪ್ರಾಣ ಕೊಟ್ಟಾದ್ರು ನಾನು ಅವಳು ಜೀವ ಉಳಿಸ್ತೀನಿ. ಅವಳು ಮೊದಲಂಗೆ ಆಗ್ತಾಳೆ, ಓಡಾಡ್ತಾಳೆ, ಕುಣಿದಾಡ್ತಾಳೆ, ಅವಳಿಗೆ ಮದುವೆನೂ ಆಗತ್ತೆ. ನನ್ನ ನಂಬಿ, ನನ್ನ ಮೇಲೆ ಭರವಸೆ ಇಟ್ಟು ಒಪ್ಪಿಗೆ ಕೊಡಿ. ನನ್ನ ನಂಬಿ ಯಜಮಾನ್ರೆ. ಅಮ್ಮ, ನನ್ನ ನಂಬಿ. ಅಮ್ಮ, ನನ್ನ ನಂಬಿ. ಇವನ್ ಹೇಳೋದು ಸರಿನೇ. ಒಂಥರದಾಗ ನೋಡಕ್ ಹೋದ್ರೆ ನಮ್ ಕಸ್ತೂರಿ ಇದ್ದು ಇಲ್ದಂಗೆ. ಒಂದ್ ವೇಳೆ ಅವಳಿಗೆ ಏನಾದ್ರು ಕಾಲು ಬರುವಂಗಾದ್ರೆ ನೀವ್ ಯಾಕೆ ಒಪ್ಪಿಗೆ ಕೊಡ್ಬಾರ್ದು? ಇದ್ರಾಗ ನಾವ್ ಕಳ್ಕೊಳ್ಳೋದು ಏನೈತೆ? ಸರಿ ಆಗೋದಾದ್ರೆ ಯಾಕೆ ಆಗ್ಬಾರ್ದು? ಸರಿ ಅಂತ ಒಪ್ಕೊಳ್ಳಿ, ಸರಿ ಅಂತ ಒಪ್ಕೊಳ್ಳಿ ಅಂದ್ರೆ ಏನ್? ಮರಿಯಣ್ಣ, ನೀನ್ ನಿಜವಾಗ್ಲೂ ಆಪರೇಷನ್ ಮಾಡ್ತೀಯನಪ್ಪ? ಮಾಡು ಅಂತ ಯಾವ್ದೋ ಶಕ್ತಿ ಹೇಳ್ತಾ ಇದೆ. ಮಾಡ್ತೀನಿ. ಹಂಗಾರೆ ನನ್ ಮಗಳ ಕಾಲ್ ಸರಿ ಹೋಯ್ತದ? ನನ್ನ ನಂಬಿ ಯಜಮಾನ್ರಿ. ಸರಿ ಮಾಡಪ್ಪ, ಹಸಿವ ಮಾಡಿಸ್ದಂಗ. ಕಸ್ತೂರಿ, ಇದನ್ ಕುಡಿಮ್ಮ. ಕುಡಿದು ಬಿಡು, ಕುಡಿದು ಬಿಡು. ಎಲ್ಲಿ ಆನು ಆ ಹೇಳ್ದ ಕೇಳ್ಬೇಕು ಇಲ್ಲಿ ಕೆಳಗೆ. ಸರಿ ಮಾಮ.
ಏನ್ರ ಮಾಡ್ತಿದ್ರೆ ಕತ್ತೆಗಳ ಕತ್ತೆ ಅಲ್ಲ ಮೈಸೂರಲ್ಲಿ ನಾನ್ ಬ್ರೂಸ್ಲಿ ಇವನು ಮೈಸೂರಲ್ಲಿ ಇವನು ಬ್ರೂಸ್ಲಿ ಏ ಕಿಟ್ಟಿ ನೀ ಸ್ಕೂಲಿಗೆ ಬರದೆ 8 ದಿನಕ್ಕೆ ಒಂದ್ಸರಿ ಬಂದ್ರೆ ಇದೇ ಕೆಲಸನ ಮಾಡೋದು ಹೋಗ್ರ ಆಚೆ ಇಬ್ರು ಕ್ಲಾಸಿಂದ ನಿಂತ್ಕೊಡ್ರ ಅಲ್ಲೆಲ್ಲ ಹೋಗ್ತಿದೀರ ಹೋಗ್ರ ಆಚೆ ಅಂದ್ರೆ ಏನ್ರ ಈಗ ಹೆಂಗ್ ದೊಡ್ಡ ತಿಳಿಸೋದು ನಾನು ಅಕ್ಕಾಡಕ್ಕೆ ಇಳಿದೆ ಅಂದ್ರೆ ದೊಣ್ಣೆನೆ ಕಣ್ಣು ಕಾಣ್ತಿರಲ್ಲ ಯಾವಾಗ್ರು 20 ವರ್ಷದ ಹಿಂದೆ ಮೂರ್ ಜನ ಬಂದ್ರು ಸರಿ ಸದ ಬಳಗ್ಬಿಡ್ತಿದ್ದೆ ಅವಳ ಆಡವ ಇದು ದೊಣ್ಣೆ ಕೋಟೆ ಕಟ್ಟ ವರ್ಷೆ ಜಾಯ ಮಾಡು ಬಂದು ಸದ್ಯ ಕೋಲ್ ಕೊಟ್ರಲ್ಲ ಇಲ್ಲಿ ಬಂದಿದ್ದೆ ತಪ್ಪಾಗೋಯ್ತಲ್ಲಪ್ಪ ಏಟ್ ಬಿಟ್ಟ ರಾಮಕೊಂಡ್ರಾಗೋದಿಗೆ ತಡ್ಕೊಂಡೆ 20 ವರ್ಷದ ಹಿಂದೆ ಬಂದಿರ್ಬೇಕಾಗಿತ್ತು ಇನ್ನೂ ಜ್ವರ ಬಿದ್ದಿರೋದು ಅಲ್ರಿ ನಿಮ್ಮನ್ನ ನೋಡೋಣ ಅಂತ ಬಂದ್ರೆ ನಮ್ಮನ್ನೇ ಬಿಡಿಸ್ಬಿಡದ ಅಚ್ಚರಿ ಕರಿಯ ಹುಡುಗರ ಹತ್ರ ಕಾಯಿಲೆ ನೋಡೋ ಕಾಪಾಡೋರ್ಗೆ ಏನ್ ಕೆಲಸ ಡ್ಯೂಟಿ ಮೇಲೆ ಬಂದಿದ್ದೀನಿ ಡ್ಯೂಟಿ ಡ್ಯೂಟಿನ ಇಲ್ಲಂತ ಡ್ಯೂಟಿ ನಮಗಿಂಥ ಕಡೆನೇನ್ರಿ ಗಿರಾಕಿ ಸಿಕ್ಕೋದು ಹೆಂಗೆ ದೊಣ್ಣೆ ವರ್ಷ ಮಾಡೋವಾಗ ಎಕ್ಸರ್ಸೈಸ್ ಮಾಡೋವಾಗ ಕೈ ಕಾಲಿಗೆ ಏನಾದ್ರು ಜಖಮ್ ಆಯ್ತು ಅಂದ್ರೆ ರಿಪೇರಿ ಕರ್ಕೊಂಡೋಣ ಅಂತ ಏನ್ ಡ್ರಿಲ್ ಮೇಸ್ಟ್ರು ಯಾಕೆ ಹೀಗಿದ್ದೀರಾ ಏನಾಯ್ತು ಇವತ್ತು ಬದುಕೆ ಬೇಜಾರಾಗ್ಬಿಟ್ಟಿದೆ ಕಾಂಪೌಂಡ್ರ ಯಾಕಪ್ಪ ಏನಂತ ದೊಡ್ಡ ರಿಪೇರಿ ಇಲ್ಲಿಗೆ ಭಾರಿ ಪೆಟ್ ಬಿದ್ಬಿಟ್ಟಿದೆ ಕಾಂಪೌಂಡ್ರ ಹಾರ್ಟ್ ಟ್ರಬಲ್ ಏನ್ರಿ ಅಲ್ಲ ಹಾರ್ಟ್ ನ ಒಡೆದ್ಬಿಟ್ಲು ಅವಳು ಯಾರು ಅವಳೆ ಆ ಸ್ಕೂಲ್ ಮೇಡಮ್ ಸ್ವಪ್ನ ಈಗ ಅರ್ಥವಾಯ್ತು ಇವ್ರ ಸ್ಕೂಲ್ ನಲ್ಲಿ ಸ್ವಪ್ನ ಮೇಡಮ್ ಅವಳೆ ಅವಳು ನೋಡಿ ಅಲ್ಲಲ್ಲಿ ಕಿರಿತಿದ್ರು ಈ ಡ್ರಿಲ್ ವೇಸ್ಟ್ ಅಲ್ಲೊಬ್ಬ ಜಿಲ್ಲು ಮೇಸ್ ಇದ್ದ ಅವಳ ಪುಸ್ಲಾಟ್ ಬುಟ್ಟಿಗೆ ಹಾಕೊಂಡ್ಬಿಟ್ಟ ಈ ಲವ್ ಕೇಸ ಹೀಗೆ ಲವ್ ಕೇ ಅನ್ನೋದಿರಲ್ಲ ನೋಡಿ ಹೆಂಗ್ ಲಕ್ಕ ಮಾರವಾಳಕ್ಕೆ ಆದಂಗ ಅವನ ಡ್ರಿಲ್ ವೇಸ್ಟ್ ಅಲ್ಲ ಕಾಪೋಡ್ರೆ ನಮ್ ಊರಲ್ಲಿ ಗಂಡಸ್ರೆ ಇಲ್ವೇನು ಯಾಕ್ರಿ ಇಲ್ಲ ಅಲ್ಲ ಪಕ್ಕದವ್ರ ಹುಡುಗ ಬಂದು ನಮ್ಮೂರ್ ಹುಡುಗಿನ ಹೊಡ್ಕೊಂಡು ಹೋಗ್ತಾ ಇದ್ರೆ ನಾವ್ ಸುಮ್ನಿರೋದ 20 ವರ್ಷದ ಹಿಂದೆ ಆಗಿದ್ರೆ ನಾನೇ ಬಿಡ್ತಿರ್ಲಿಲ್ಲ ನಾನು ಬಿಡ್ತಿರ್ಲಿಲ್ಲ ಪೈಲ್ಮಾನ್ರೆ ಇಲ್ಲಿ ಸೀಟ್ ಕೊಡ್ತೀನಿ ಬಾ ಅಂತ ಕರ್ದಿದ್ದಕ್ಕೆ ಬಂದ ಇಲ್ಲ ಈ ಕೆನ್ನೆ ಕೇಳಿ ಆ ಹುಡುಗನ ಜೊತೆ ಹೊರಟೋದ್ಲು ನಿಮ್ಮ ಅವನ್ ಕೈ ಕಾಲು ಮುಗಿದು ನಮ್ ಶಾಪ ಕಲ್ಸೋದು ಬಿಟ್ಟು ಒಳ್ಳೆ ನಾಮರ್ದ ಮಾತಾಡ್ದಾ ಮಾತಾಡ್ತೀರಿ ಇವತ್ತು ಅವನು ಊರಿಗೆ ವಾಪಸ್ ಹೋಗಕ್ಕಿಲ್ಲ ನಿಮ್ಮ ಆಸ್ಪತ್ರೆ ಬರಂಗ್ ಮಾಡ್ತೀನಿ ನಾನೇ ಕೂತು ಬಿಡಿ ಅಲ್ಲ ಅದಪ್ಪ ಗಂಡ ಸ್ಥಾನ ಅಂದ್ರೆ ಹಾಗಾದ್ರೆ ನಾನ್ ಶಾಪ್ ನಲ್ಲಿ ಕಾದಿರ್ಲ ಯಾರಂತಿ ಅವನು ಬರ್ಬೇಕು ಇಲ್ಲ ನೀವು ಬಂದ್ರು ಆಯ್ತು ಒಟ್ಟಲ್ಲಿ ನಮಗೆ ನಮಗೆ ರಿಪೇರಿನ ಏನ ಯಾರ ಹೆಡ್ ಮಾಸ್ಟರ್ ಯಾಕೆ ಆಡ್ತಾ ಇದೀಯಾ ನೀನು ನಗನಕ್ತಾ ಡ್ರಿಲ್ ಮಾಡ್ಕೊಂಡು ಹೋಗ ಯಾ ಸ್ಕೂಲ್ಗೆ ಇವತ್ತ ಅವನ್ ವಾಪಸ್ ಊರ್ಗೆ ಹೋಯ್ತಾನ ಯಾರ್ ನೀವು ಏನ ನಮ್ಮೂರು ಹುಡುಗಿ ಬೇಕಾ ನಿಂಗೆ ಏನೋ ನೋಡ್ತಾ ಇದ್ದೀರಿ ಮುಗಿಸ ಮಗನ ವರ್ಷದಿಂದ ಅಭ್ಯಾಸ ಮಾಡಿಸಿ ಮಾಡಿಸಿ ಮೀಸೆ ಬೆಳಗಾಗೋಯ್ತು ನನ್ನ ಹೆಸರು ಹೇಳಕ್ ಒಬ್ಬ ಇಲ್ಲ ನಾನೇ ತೋರಿಸ ನನ್ನ ಕೈ ಚಳಕ Thank you.
ಅಯ್ಯೋ ಬೇಡ ಅಯ್ಯೋ ಬೇಡ ಬೇಡ ಬಿಟ್ಬಿಡು ಬಿಟ್ಬಿಡು ತಟ್ಟಾಗಿ ಬರಲ್ಲ ಬಿಟ್ಬಿಡು ಇಪ್ಪತ್ತು ವರ್ಷದ ಹಿಂದೆ ಸಿಕ್ಕಿರ್ಬೇಕಾಗಿತ್ತು ನೀನೇ ತಿನ್ಬಿಡ್ತಿದ್ದೆ ಈಗ ನಾನ್ ತಿನ್ಬಿಟ್ಟಲ್ಲಪ್ಪ ಅಯ್ಯೋ 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 ಅಪ್ಪ ಇಷ್ಟೊಂದ್ ಜನ ಘಟಾಲಿನ ಘಟಕಲ್ಲಿ ಸೇರ್ಕೊಂಡು ಏನೇ ಮಾಡಿದ್ರಿ ನಾನೇನೋ ಶ್ರೀಮಂತನ ಮಗ ದುಡ್ಡಿರೋ ಗಿರಾಕಿ ಸಿಗ್ತಾನೆ ಅಂತ ಮಾಡಿದ್ರೆ ಇಚ್ಚಿಲ್ರೆ ಗಿರಾಕಿ ಸಿಕ್ತು ಏನಂದ ಇಲ್ಲ ಇಲ್ಲ ಸೆಪ್ಟಿಕ್ ಆಗಿ ಹೋಗಿದೆ ಇಂಜೆಕ್ಷನ್ ತಗೊಳ್ದೆ ಹೋದ್ರೆ ಕೆನೆ ಕೊಳತ್ ಹೋಗುತ್ತೆ ಚಿಲಾರ್ ಇಂಜೆಕ್ಷನ್ ಕೊಡ್ತೀನಿ ಹಿಂದೆ ಶಾಪಿಗೆ ಬನ್ನಿ ಕರ್ಕೊಂಬಾರಯ್ಯ ಎತ್ರೋ ಕಿಟಿ ಕಿಟಿ ಯಾರಿದ್ದೀರ ಮನೇಲಿ ಯಾರು ಇದೆ ತಾನೆ ಅವನ ಮನೆ ಹೌದು ನಾನು ಅವನ ತಂದೆ ತಾನೆ ನೋಡ್ಬೇಕಾಗಿತ್ತು ಯಾರವ ನನ್ನ ಸ್ಕೂಲ್ ಟೀಚರ್ ಸಪ್ನ ಅಂತ ಬಾವಾ ಕಿಟ್ಟಿ ಮನಲ್ಲಿದ್ದಾನ ಇಲ್ವಲ್ಲ ಅವನ ಸ್ಕೂಲ್ಗೆ ಹೋದ ಕೂತ್ಕೋವಾ ಅವನ್ ಎರಡನೇ ಸ್ಕೂಲ್ಗೆ ಬಂದಿಲ್ಲ ಎಲ್ಲ ಬಡ್ಡಿ ಈಗ ಸ್ಕೂಲ್ ಚಕ್ರ ಹೊಡಿತಾ ಅವನ ಇವತ್ತು ಅವನ ಮನಗ್ ಬರ್ಲಿ ಅವನ್ ಮೂಳೆ ಎಣಿಸ್ಬಿಡ್ತೀನಿ ಹಾಗೆ ಮಾಡ್ಬಿಡಿ ಹುಡುಗ ತುಂಬಾ ಚಿಕ್ಕಾಗಿದ್ದಾನೆ ಅದಕ್ಕೆ ಅಲ್ವಾ ಸ್ಕೂಲ್ ಚಕ್ಕರ್ ಹೊಡಿತಾ ಇರೋದು ಮಕ್ಕಳನ್ನ ಉಪಾಯವಾಗಿ ದಾರಿಗೆ ತರ್ಬೇಕು ಆ ಜವಾಬ್ದಾರಿ ನನಗ್ ಬಿಡಿ ಸರಿ ನವ ಕೂತ್ಕೊಂಡಿರವ ಕಾಫಿ ತಗೊಂಡ್ ಬರ್ತೀನಿ ಇಲ್ಲ ನಂಗೆ ಹೊತ್ತಾಯ್ತು ನಾ ಬರ್ತೀನಿ ಸರಿ ನಾ ಬರ್ತೀನಿ ಆಕಾಲ್ ತಗೊಂಬ ಆಕಾಲ್ ತಗೊಂಬ ನಲ್ಲಿಗೆ ನಲ್ಲಿಗೆ ಎಲೆ ಎಲೆ ಇದು ಇದು ಏನು ಪರವಾಗಿಲ್ಲ ಎಲೆ ಈಗ ಎರಡು ಕಾಲ್ದಲ್ಲಿ ನಿಂತ್ಕೊಂಬ ತೊಂಬ ಆಕಾಲ್ ತೊಂಬ ಈ ಕಾಲ್ ತೊಂಬ ಈಗ ಹಾಗೆ ಸರಿಯಾಗಿ ನಿಂತ್ಕೋ ನಿಂತ್ಕೋ ಈಗ ನೀನೇ ನಡಿ ನೀನೇ ನಡಿ ಹಾ ಕಸ್ತೂರಿ ಹಾ
ನನ್ ಮಗ ಇದೀನ ಸಂತೋಷವಾಗಿರು ನಿಜ
ನಾನೇನು ಅಂತ ದೊಡ್ಡ ಉಪಕಾರ ಮಾಡಿಲ್ಲಮ್ಮ, ಎಲ್ಲ ಒಂದೇ ಕಸ್ತೂರಿ. ದೇವ್ರ ನಿನ್ನ ಚೆನ್ನಾಗಿಟ್ಟಿರ್ಲಮ್ಮ, ಚೆನ್ನಾಗಿಟ್ಟಿರ್ಲಿ. ಏನು ಗ್ರಹಚಾರ ಬಂತಪ್ಪ, ನೋಟುಗಳು ಎಣಿಸೋ ಕಾಲ ಹೋಗಿ ಚಿಲ್ಲರೆ ಎಣಿಸೋ ಕಾಲ ಬಂದ್ಬಿಡ್ತಲ್ಲ. ಬಂದ ಇಲ್ಲ ನನಗೆ ಇರಲಿ, ಈ 10-5 paisa ಎಲ್ಲ ಡಾಕ್ಟರ್ಗೆ. ಏಯ್ ಅಲ್ಲ, ರಿಪೇರಿ ಕಳಿಸ್ತೀನಿ ಅಂತಂದ್ರು ಜನ ಅಲ್ಲ ಯಾವ್ದೇ ಇಲ್ವಲ್ಲ. ಈ ನಮ್ ಹುಡುಗರಿಗೆ ಹೊಡೆದಾಡಕ್ಕೂ ಬರೋದಿಲ್ಲ. ಲೇಖಪಣ ಏನು ಮಹಾಪ್ರಭು, ಈ ಪೇಷಂಟ್ಗಳೆಲ್ಲ ಒಟ್ಟಿಗೆ ಸತ್ತೋದ್ರೇನು? ಚೆನ್ನಾಗಂದ್ರೆ ಎಲ್ರು ಒಟ್ಟಿಗೆ ಸಾಗೋದಕ್ಕೆ ನಮ್ಮಲ್ಲಿ ಒಗ್ಗಟ್ಟೆಲ್ಲಿದೆ ಪ್ರಭು. ಅದು ಸರಿ, ಎಲ್ಲ ಎಲ್ಲಿಗೆ ಹಾಳಾಗ ಹೋದ್ರು ಅಂತ ಯೋಚನೆ ಮಾಡಬೇಡಿ, ನೋಡ್ಕೊಂಡು ಬರ್ತೀನಿ. ಒಂದ್ ಗಿರಾಕಿ ಹಿಡ್ಕೊಂಡ್ ಬರ್ತೀನಿ, ಅವನಿಗೆ ಕಾಯಿಲೆ ಇಲ್ದೆ ಹೋದ್ರು ಕಾಯಿಲೆ ಬರ್ಷಿ ಆದ್ರೂ ಕರ್ಕೊಂಡ್ ಬರ್ತೀನಿ. ಗುರು, ಒಂದ್ ಗಿರಾಕಿ ಸಿಕ್ತು ತಾಳಿ. ಹಠ ಮಾಡ್ಬೇಡ, ನಿತ್ಯದ ಗುಜರ ನೀವತ್ತು ನಿನ್ನಿಂದಾನೇ ಕಳಿಬೇಕು. ನಮ್ ಸ್ವಲ್ಪ ನೀ ಹೆಲ್ಪ್ ಮಾಡ್ಬೇಕು. ಗಿರಾಕಿ ಬಂದ ಬಾ ಬಾ, ಸುಮ್ನೆ ಒದ್ದಾಡ್ಬೇಡ. ಒದ್ದಾಡಿದ್ರೆ ಏನ ಸಾಯ ಇಂಜೆಕ್ಷನ್ ಕೊಡಿಸ್ಬಿಡ್ತೀನಿ. ನಮ್ ಡಾಕ್ಟ್ರು ಯಮಧರ್ಮರಾಯ ಇದ್ದ ಹಾಗೆ. ಏನು ಇದು, ಪೇಷಂಟ್ ಕರ್ಕೊಂಡ್ ಬರ್ತೀನಿ ಅಂತ ಬೀದಿ ನಾಯಿ ಕರ್ಕೊಂಡ್ ಬಂದಿದ್ಯಲ್ಲೋ. ಬೀದಿ ನಾಯಿಗೆ ಬಿಲ್ ಯಾರು ಕೊಡ್ತಾರ ಗುರು? ಇದು ನಮ್ ಪಟೇಲ್ರ ಮನೆ ನಾಯಿ. ಕಾಲು ಬಂದು ಬ್ಯಾಂಡೇಜ್ ಹಾಕಿ ಬಿಲ್ ನ ನಾನು ವಸೂಲು ಮಾಡ್ಕೊಂಡ್ ಬರ್ತೀನಿ. ಸದ್ಯಕ್ಕೆ ಇದೇ ಗಿರಾಕಿ. ನಾನು ನಾಯಿ ಕಾಲಕ್ಕೆ ಬ್ಯಾಂಡೇಜ್ ಕಟ್ಟಬೇಕಾ? ಏನ್ ಮಾಡ್ತೀರಾ, ನಿಮ್ದು ನಾಯಿ ಪಾಡೆ ಆಗೋಗಿದೆಯಲ್ಲ. ನಂದ ಗೋಕುಲದ ಹಾಗೆ ತುಂಬಿರ್ತಾ ಇತ್ತು ಕ್ಲಿನಿಕ್, ನೊಣ ಹೊಡೆಯೋ ಪರಿಸ್ಥಿತಿ ಬಂದ್ಬಿಡ್ತಲ್ಲಪ್ಪ. ಗುರು, ಇದ್ರಲ್ಲಿ ಏನೋ ಮರ್ಮ ಇದೆ, ನೀವ್ ಯೋಚನೆ ಮಾಡಬೇಡಿ. ನಾನ್ ನೋಡ್ಕೊಳ್ತೀನಿ ಕಾಲಿಗೆ ಬ್ಯಾಂಡೇಜ್ ಹಾಕಿ. ಇದೇ ಗಿರಾಕಿ ಈಗ ನನ್ನ ಕರ್ಮ. ಆಯ್ತು ಹೇಳಪ್ಪ. ಹಾ ಬೇಡ, ಬನ್ನಿಮ್ಮ. ಏ ಮರಿಯಣ್ಣ ಬನ್ನಿ. ಡಾಕ್ಟ್ರೆ ನಮಸ್ಕಾರ. ಈ ಬೆಣ್ಣೆ ಮಾತೆಲ್ಲ ಬಿಟ್ಬಿಡಯ್ಯ. ಆ ಕಸ್ತೂರಿ ಕಾಲ್ನ ಸರ್ ಮಾಡ್ದಿ ಅಂತಲ್ಲ, ನಿನಗೇನ್ ತಲೆ ನೆಟ್ಟಿಗಿದ್ಯಾರೇ? ನೀನೇ ಡಾಕ್ಟರ್ ಸ್ಪೆಷಲಿಸ್ಟ್. ನಮ್ಮ ಡಾಕ್ಟ್ರು ವಾಸಿ ಆಗೋದಿಲ್ಲ ಅಂತಂದ ಮೇಲೆ ಆ ಕೇಸ್ ನೀನು ವಾಸಿ ಮಾಡೋದಕ್ಕೆ ನಿಂಗೆ ಎಷ್ಟು ತಿರ್ಯಾ? ನಮ್ಮ ದೊಡ್ಡ ಡಾಕ್ಟರ್ಗೆ ಡಿಗ್ರಿ ಡಿಪ್ಲೊಮಾ ಎಲ್ಲ ಇದೆ. ನೀನ್ ಪರದೇಶಿ, ನಿನಗೆ ಯಾವ ಡಿಗ್ರಿ ಇದೆ? ಹೋಗ್ಲಿ, ಥರ್ಮಾಮೀಟರ್ ಡಿಗ್ರಿ ನೋಡಕ್ ಬರುತ್ತ? ಇದಕ್ಕೆ ಪಾಟಿ ಜನ ಪೇಷಂಟ್ಗಳು. ನನಗೆ ಏನು ತಿಳಿದು, ಯಾವುದೋ ಶಕ್ತಿ ನನ್ ಕೈಲಿ ಮಾಡಿಸ್ತಾ ಇದೆ. ನನ್ ಕೈಲಾದ ಸೇವೆ ಮಾಡ್ತಾ ಇದ್ದೀನಿ. ಓ ಅವತಾರ ಪುರುಷ. ಹುಷಾರ್, ಈ ಕ್ಷಣದಿಂದಲೇ ಈ ಅಂಗಡಿನೆಲ್ಲ ಮುಚ್ಚಿ ಈ ಪೇಷಂಟ್ಗಳನ್ನೆಲ್ಲ ನನ್ನ ಕ್ಲಿನಿಕ್ ಕಳಿಸು. ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕೈಗೆ ಬೇಡಿ ಹಾಕಿಸ್ತೀನಿ. ಏನ್ರಯ್ಯ, ನಿಮ್ಗೆಲ್ಲ ತಿಳುವಳಿಕೆ ಇಲ್ವಾ? ಜೀವದ ಮೇಲೆ ಆಸೆ ಇಲ್ವಾ? ಡಾಕ್ಟರ್ ಅಲ್ದೇವ್ರನ್ನ ಹತ್ರ ಬಂದಿದ್ದೀರಲ್ಲ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ ಅಂತ ನೋಡ್ರಪ್ಪ. ನೋಡ್ರಣ್ಣ, ಆ ಕಸ್ತೂರಿ ಕಾಲ್ಗೆ ವೈರೋ ಪೈರೋ ಕಟ್ಟಿ ರಿಪೇರಿ ಮಾಡಿದಾನೆ, ಅದೆಲ್ಲ ಟೆಂಪರ್ವರಿ ಕೆಲಸ ಅಲ್ಲಿ. ನಮ್ ಡಾಕ್ಟರ್ ಗೊತ್ತಿರ್ಲಿಲ್ವಾ, ಕಾಲ್ ಒಳಗೆ ವೈರ್ ಕಟ್ಟಿ ವೈರ್ ತುಚ್ಚಿಡ್ರೆ ಕಾಲ್ ಕೊಳತ್ ಹೋಗುತ್ತೆ, ಅದ್ ಅವನಿಗೇನ್ ಗೊತ್ತು? ನೋಡ್ರಪ್ಪ, ನೀವೆಲ್ಲ ಜೀವ ಸಹಿತ ಉಳಿಬೇಕಾದ್ರೆ ಈಗ್ಲೇ ನನ್ ಜೊತೆ ನಮ್ ಕ್ಲಿನಿಕ್ ಬಂದು ಅವಳಿ ಸುಖವಾಗಿರ್ತೀರ. ಕಾಂಪೌಂಡ್ರಪ್ಪ, ಯಾಕಿಬ್ರು ಬಂದು ಇಲ್ಲಿ ಬಡ್ಕತ್ತೀರಿ? ನೀವ್ ಏಡ್ ಜೀವ ಉಳಿಸಿದೀರಿ ಅನ್ನೋದು, ಅವ್ನ ಏಡ್ ಜೀವ ಕೊಳಸವನೇ ಅನ್ನೋದು ಜನಗಳಿಗೆ ಗೊತ್ತಾಗೈತೆ. ನಿಮ್ ಮರವಾದೆ ಉಳಿಬೇಕಾದ್ರೆ ಸುಮ್ಕೆ ಇಲ್ಲಿಂದ ಹೊಟ್ಟೋಯ್ತೀರಿ. ಹೋಗ್ತೀನ ಹೋಗ್ತೀನಿ, ನಾನು ಯಾರು ಅಂತ ತೋರಿಸ್ತೀನಿ. ಬರಲೇ ಸ್ವಪ್ನ ಮನೆಗಮ್ಮ. ಹೌದು, ಬನ್ನಿ ನಮ್ಮ ಮನೆಗೆ. ಈಗ್ಲ ಯಾಕೆ ಬರ್ಬಾರ್ದ? ನಮ್ ಹಳ್ಳಿಗೆ ಬಂದ್ ಇಷ್ಟು ದಿನ ಆಯ್ತು, ಒಂದ್ ಸಾರಿನೂ ಬಂದಿಲ್ಲ ನೀವು. ಬಡವ್ರ ಮನೆಗೆ ಬರೋದಿಲ್ವಾ? ಎಂಥ ಮಾತಾಡ್ತೀಮ್ಮ, ಈಗ್ಲೇ ಬರ್ತೀನಿ ಬಾ. ಏನಮ್ಮ, ನಮ್ ಕಿಟ್ಟಿ ಸ್ಕೂಲ್ ಬಂದಿದ್ನಾ? ಇಲ್ಲ, ನನ್ಗೆ ಅವಂತ ಚಿಂತೆ ಆಗಿದೆ.
ಅವನಿಗೆ ಸ್ಕೂಲ್ಗೆ ಹೋಗೋದಕ್ಕಿಂತ ಆಟದಲ್ಲೇ ಆಸಕ್ತಿ ಜಾಸ್ತಿ. ಹಾಗಾಗಿ ನನ್ನ ಕೆಲಸದಲ್ಲೂ ಸಹಾಯ ಮಾಡ್ತಿರ್ತಾನವನು. ಹುಡುಗ ತುಂಬಾ ಚುರುಕು. ಮರೀನ, ನೀವೆಲ್ರಿಗೂ ಒಳ್ಳೇದ್ ಮಾಡ್ತಿದ್ದೀರಿ. ಆ ಕಿಟ್ಟಿನ ನೀವೇ ದಾರಿ ತರಬೇಕು. ಏಕೆ ಹೇಳು, ಏಕೆ ಅರಳಿದ ಮಗವು ಮೊಗ್ಗಾಯಿತೇಕೆ, ಅಂದದ ಕಣ್ಣು ಕೆಂಪಾಯಿತೇಕೆ, ಎಂದು ಕಾಣದ ಮೌನವು ಏಕೆ, ಏಕೆ ಏಕೆ ಬನ್ನಿ, ನಮ್ಮ ತಾಯಿ ಪರಿಚಯ ಮಾಡಿಸ್ತೀನಿ. ಹೇಳಿಲ್ವಮ್ಮ, ಚಿನ್ನಯ್ಯ ನನ್ನ ಮಗಳು ಕಸ್ತೂರಿ ಕಾಲನ್ ವಾಸಿ ಮಾಡಿದ್ರು ಅಂತ. ಅವರೇ ಇವರು. ಎಂಥ ಮಹಾನುಭಾವರಪ್ಪ ನೀವು, ನಿಮ್ಮನ್ನ ನೋಡೋ ಪುಣ್ಯನೂ ಇಲ್ಲ. ಕೂತ್ಕೊಳ್ಳಿ. ಯಾಕೆ, ಏನಾಯ್ತು ಏನಾಯ್ತು? ಬೇರೆಯವ್ರ ಕಾಯಿಲೆ ವಾಸಿ ಮಾಡೋ ಡಾಕ್ಟ್ರಿಗೂ ನೋವು ತಪ್ಪಿದ್ದಲ್ಲ. ಸ್ವಪ್ನ, ಅವ್ರಿಗೆ ಕಾಫಿ ಮಾಡಿಕೊಡಮ್ಮ. ಆಗ್ಲಮ್ಮ, ಎರಡೇ ನಿಮಿಷ. ನೀನೀಗ ಮೌನವಾಗಿದೆ. ನಿನ್ ಗುರುತು ಗೊತ್ತಾದ್ರೆ ಅವಳು ಮತ್ತೆ ನಿನ್ನಿಂದ ದೂರ ಆಗ್ತಾಳೆ. ಅವಳನ್ನ, ನಿನ್ನ ಮಗಳನ್ನ ಕನ್ನೆದರಿಗೆ ನೋಡ್ಕೊಂಡು ತೃಪ್ತನಾಗು. ಸ್ವಪ್ನ ಮಗಳೇ, ನೋಡಮ್ಮ, ನಿನ್ನ ಮಗಳೇ ಅಂತ ಕರಿಬೇಕು ಅನ್ನಿಸ್ತು. ಆ ಕರೆದ್ರೆ ಬೇಜಾರಿಲ್ಲ ತಾನೆ? ಏನಿಲ್ಲ ನೋಡಿ, ನಮ್ಮಮ್ಮ ಮಾತಾಡೋದೆ ತುಂಬಾ ಅಪರೂಪ. ಅವ್ರು ಮೌನವಾಗಿದ್ದು ನಿಮಗೆ ಬೇಸರ ಆಯ್ತೇನೋ? ಇಲ್ಲಮ್ಮ ಇಲ್ಲ. ತಗೊಳ್ಳಿ. ಸ್ವಪ್ನ, ನಿಮ್ ತಾಯಿಗೆ ಕಣ್ಣು ಹೋಗಿರೋ ವಿಚಾರ ನನ್ಗೆ ಯಾಕೆ ಹೇಳಲಿಲ್ಲ? ಅವರು ನನ್ನ ಹತ್ರಕ್ಕೆ ಯಾಕಮ್ಮ ಕರ್ಕೊಂಡ್ ಬರ್ಲಿಲ್ಲ? ಇಲ್ಲ, ಅವ್ರಿಗೆ ಕಣ್ಣು ಬರೋದೇ ಬೇಕಿಲ್ಲ. ಯಾಕೆ? ಈ ಪ್ರಪಂಚ ತುಂಬಾ ಕ್ರೂರ. ಇದನ್ನ ನೋಡೋಕ್ಕಿಂತ ಕುರುಡಿಯಾಗಿದ್ದು ಕಲ್ಪನೆಯ ಪ್ರಪಂಚದಲ್ಲಿರೋದೇ ಹೆಚ್ಚು ಸುಖ ಅಂತಾರೆ. ಅಂದಾಗೆ ನೀವು, ಅಂದಾಗೆ ನಿಮ್ ತಂದೆ ಏನ್ ಮಾಡ್ತಾರೆ? ನಮ್ ತಂದೆ ಸಮಾಚಾರ ನನ್ಗೇನು ತಿಳಿದು, ಅಮ್ಮನ್ ಕೇಳಿದ್ರೆ ಏನು ಹೇಳಲ್ಲ. ನಿಮ್ ತಂದೆ ದೇವ್ರಂತ ಮನುಷ್ಯ, ನಾನ್ ಅವರಿಂದ ದೂರ ಇರೋದೇ ನನ್ ಕರ್ಮ. ಇನ್ನೇನು ಕೇಳ್ಬೇಡ ಅಂತಾರೆ. ಯಾಕೆ, ಏನಾಯ್ತು ಏನಾಯ್ತು? ಏನಿಲ್ಲಮ್ಮ, ಕಾಫಿ ಕುಡಿದ್ರೆ ಸರಿ ಹೋಗುತ್ತೆ. ಕಾಫಿ ಚೆನ್ನಾಗಿದ್ಯಾ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅಮ್ಮ, ಅವ್ರು ಹೊರಡ್ತಾರಂತೆ. ಒಳ್ಳೇದು, ನೀವು ನಮ್ಮ ಮನೆಗೆ ಬಂದಿದ್ದು ತುಂಬಾ ಸಂತೋಷ. ನಿಮ್ಮಿಬ್ಬರನ್ನು ನೋಡಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ಈ ಧ್ವನಿನ ಎಲ್ಲೂ ಕೇಳ್ದಾಗಿದೆಯಲ್ಲ. ಒಬ್ರ ತರ ಇನ್ನೊಬ್ರು ಇರ್ತಾರೆ, ಒಬ್ರ ಧ್ವನಿ ತರ ಇನ್ನೊಬ್ರ ಧ್ವನಿನೂ ಇರುತ್ತೆ. ಬರ್ತೀನಿ ಬರ್ತೀನಮ್ಮ. ಲಕ್ಷ್ಮಿ, ಇದೇನ್ ಇದಿಷ್ಟ ಬೇಗ ಬಂದ್ಬಿಟ್ರಿ? ಲಕ್ಷ್ಮಿ ಲಕ್ಷ್ಮಿ, ಇವತ್ತೊಂದು ಚಾಲೆಂಜಿಂಗ್ ಆಪರೇಷನ್ ಇತ್ತು, ಸಕ್ಸಸ್ಫುಲ್ ಆಗಿ ಮಾಡಿ ಒಂದು ಜೀವ ಉಳಿಸಿದೀನಿ. ಆಪರೇಷನ್ ಸಕ್ಸಸ್ಫುಲ್ ಲಕ್ಷ್ಮಿ. ಐ ಆಮ್ ಸೋ ಹ್ಯಾಪಿ. ದೇವರು ನಿಮ್ಗಂತ ಕೈಗುಣ ಕೊಟ್ಟಿದ್ದಾನೆ, ಅದ್ ಹೀಗೆ ಎಂದೆಂದಿಗೂ ಮುಂದುವರಿಲಿ ಅಂತ ನಾನ್ ದಿನ ದೇವ್ರ ಹತ್ರ ಬೇಡ್ಕೊತೀನ್ರಿ. ಅದಕ್ಕೆ ಅರ್ಧ ದಿವಸ ರಜಾ ಹಾಕಿ ಬಂದ್ಬಿಟ್ಟೆ, ನಿನ್ ಜೊತೆ ಸಂತೋಷವಾಗಿರೋಣ ಅಂತ. ಏಯ್, ನಾ ಬಂದಿದ್ದು ನಿನ್ ಖುಷಿ ತಾನೆ? ಹಾ ಅಲ್ಲ
ಲಕ್ಷ್ಮಿ, ಏನಾಯ್ತು ನಿನಗೆ? ಯಾಕೆ ನನ್ನನ್ನು ದೂರ ತಳ್ಬಿಟ್ಟೆ? ಮಗು ಮಲ್ಕೋತ ಚಾನೆ, ನಮಗ್ ತೊಂದರೆ ಕೊಡಬಾರ್ದು ಅಂತ. ವಾವ್. ಲಕ್ಷ್ಮಿ, ಐ ಲವ್ ಯು ಲಕ್ಷ್ಮಿ. ಲಕ್ಷ್ಮಿ, ಲಕ್ಷ್ಮಿ, ಯಾಕೆ ಮಾಡ್ತೀಯ? ದಯವಿಟ್ಟು ಮುಟ್ಬಿಡಿ, ಮುಟ್ಬಿಡಿ. ಲಕ್ಷ್ಮಿ, ನೀವ್ ದೇವರಂತವರು, ನಾನು ನಾನು ಲಕ್ಷ್ಮಿ, ನಡೆದಿದ್ರಲ್ಲಿ ನಿಮ್ ತಪ್ಪೇನು ಇಲ್ಲ. ಅದನ್ನೆಲ್ಲ ಮರೆತುಬಿಡು ಅಂತ ನಾನು ಎಷ್ಟು ಸರ್ತಿ ಹೇಳಿದ್ರು, ನೀನ್ ಯಾಕೆ ಮರೆಯಕ್ ಪ್ರಯತ್ನ ಪಡಲ್ಲ? ನಾನು ಮೈಲಿಗೆ ಆದವಳು ನನ್ನ, ಹೇಗ್ ಮರೀಲಿ? ದೇವ್ರಂತ ನಿಮಗೆ ನನ್ನಿಂದ ಮೈಲಿಗೆ ಆಗ್ತಿದೆ, ನನ್ನ ಹೇಗ್ ಮರೀಲಿರಿ? ನನ್ನಿಂದ ಸಾಧ್ಯ ಇಲ್ಲ ರೀ, ನನ್ನಿಂದ ಸಾಧ್ಯ ಇಲ್ಲ. ಲಕ್ಷ್ಮಿ, ಏ ನಿನ್ ಮನೋವೇದನೆಗೆ ಏನ್ ಔಷಧಿ ಕೊಡ್ಬೇಕು ನನಗ್ ಗೊತ್ತಾಗ್ತಾ ಇಲ್ಲ. ದೇವ್ರಂತವ್ರು ನೀನ್ ಅವ್ರಿಗೆ ಏನ್ ಸುಖ ಕೊಡ್ಲಾರೆ, ನೀನು ಸುಖವಾಗಿಲ್ಲ. ನೀನು ಸಂತ ಪಟ್ಟು ಅವ್ರಿಗೂ ದುಃಖ ಕೊಡೋಕ್ಕಿಂತ ನೀನ್ ದೂರ ಕೊಟ್ಟು ನಿನಗಾಗ ಸ್ವಲ್ಪ ದಿನ ಹಂಬಲಿಸ್ಬಹುದು. ಆಮೇಲೆ ಆ ಮಹಾನುಭಾವ ತನ್ನ ಕರ್ತವ್ಯದಲ್ಲಿ ಆನಂದವನ್ನು ಕಾಣ್ತಾನೆ. ಅವರಿಂದ ಸಂತೋಷ. ಇನ್ ಯಾವ ತರ ಮಾಡ್ತಾ ಇದೀಯಾ? ಬೇಕು ಹಾಕೋ, ಯಾರಾದ್ರೂ ಬಂದು ಬಿಟ್ಟಾರು. ಅಯ್ಯೋ, ಈ ದಿಲ್ಮೇಶ್ ಏನ್ ಮಾಡ್ಕೊಂತ ಇದ್ದೀರಿ? ನಿಮಗೆ ಯಾರು ಬಂತ್ರಿ? ಏನಾಯ್ತು ನಿಮಗೆ? ಯಾಕ್ರಿ ಸ್ಥಿತಿ? ನೀವು ಸುಮ್ನೆ ರೀ, ಅವನೇನ ರೇಣ ಹಾಕಾಕ್ರೆ ನೀವ್ ಯಾಕೆ ಕಂಡ ಬರ್ತೀರಾ? ಸೊಂಬೇನ ಕೈನ ಹಿಡ್ಕೊಂಡ್ ಬಂದಿದ್ದೀರಾ? ಅದೇನ್ ಅರ್ಜೆಂಟ್ ಆಗಿರೋ ಕೆಲಸ ನೋಡಕ್ರಿ. ಅರ್ಜೆಂಟ್ ಮನೆ ಹಾಳಾಗೋಗ ಪ್ರಾಣ ಹೋದ್ರೆ ಏನ್ರಿ ಮಾಡೋದು? ಪ್ರಾಣ ಹೋಗೋ ತನಕ ಯಾವ್ದು ಬಿಡ್ತಾನೆ? ಅರ್ಧ ಜೀವ ಆಗೋ ತನಕ ದಾಟಿದ್ದು, ಆಮೇಲೆ ಹಗ್ಗ ಕತ್ತರಿಸಿ ನನ್ ಶಾಪ ಕರ್ಕೊಂಡು ಹೋಗ್ತಾ ಇದ್ದೆ. ಓ, ನಿಮ್ ಗಿರಾಕಿಗೋಸ್ಕರ ಎರಕಾಯ ರಣ ಹತ್ತಾಗ ನಿಂತಿದ್ದೀರಾ? ರೈ ಬೇಷ್ರೆ, ತೆಗಿರಿ ಹಾಕಲ್ಲ. ಇಲ್ಲ ಇಲ್ಲ, ಸ್ವಪ್ನ ಇದ್ದೇನ ಬದುಕೋದಿಲ್ಲ. ಸತ್ರೆ ಸ್ವಪ್ನ ನಿನಗೆ ಸಿಗ್ತಾಳ? ನೀನ್ ಸಾಯ್ಬೇಡ, ಬದುಕು. ಸ್ವಪ್ನ ನಿನಗೆ ಸಿಗಂಗ್ ನಾನ್ ಮಾಡ್ತೀನಿ. ಅರೆ, ನನ್ ಯಾಕ ತಪ್ಪೋದ್ಯಾ? ನಿತ್ಕೊಳ್ಳ ನಿತ್ಕೊಳ್ಳ, ನೋಡ್ತಾ ಇರು. ಇವತ್ತು ಆ ಮೋಹನ್ನ ಉಟ್ಟಾಡಿಸ್ಬಿಡ್ತೀನಿ. ಏನ್ ಮಾಡ್ತೀನಿ ನೋಡು. ಮಾಡ್ದ ಯಾವತ್ತ ಒಂದ್ ಸಾರಿ ಹಂಗಾಯ್ತು, ಎಲ್ಲಾ ಸಾರಿ ಹಂಗಾಗ್ತ ನೋಡ್ತೀರ. ಅವ್ನು ಇವತ್ತು ಊರು ವಾಪಸ್ ಹೋಗಂಗಿಲ್ಲ. ಏನ್ ಮಾಡ್ತೀರಿ? ಏನ್ ಮಾಡ್ತೀನಿ ನೋಡು. ಅದಕ್ ಮುಂಚೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಗಿ ಬರ್ತ. ಹೋದಲ್ಲ, ಅದನ್ನ ಮಾಡಿ. ಪೈಲ್ಮನ್ರೆ, ಸ್ವಪ್ನ ನಂಗೆ ಖಂಡಿತ ಸಿಗ್ತಾಳ? ಖಂಡಿತ ಸಿಗ್ತಾಳಯ್ಯ. ಮೊದಲು ಈ ಚೊಂಬಲ್ಲಿ ಸ್ವಲ್ಪ ನೀರ್ ಸಿಗಂಗ್ ಮಾಡು, ಸ್ವಪ್ನ ನಿನಗೆ ಸಿಗಂಗ್ ಮಾಡ್ತೀನಿ. ಅಯ್ಯೋ, ಅಪರೂಪಕ್ಕೆ ಕೈಗೆ ಸಿಕ್ಕಿದ ಗಿರಾಕಿನ ಈ ಪೈಲ್ವಾನ ನುಕ್ಸಾನ ಮಾಡಿಬಿಟ್ನಲ್ಲಪ್ಪ. ಇನ್ನೆಲ್ಲ ಹುಡ್ಕೊಂಡು ಹೋಗ್ಲಿ ಗಿರಾಕಿನ. ಸಾರಿ ಮೋಹನ್, ಲೇಟ್ ಆಯ್ತು. ಈ ಸುಖಕ್ಕೆ ನನ್ನ ಯಾಕೆ ಪ್ರೀತಿಸ್ಬೇಕಿತ್ತು ಮೋಹನ್? ನೋಡು, ನನ್ ಮುಟ್ಬೇಡ. ನಿನಗೆ ಆ ಸ್ಕೂಲ್ ಮೇಲಿರೋ ಪ್ರೀತಿ ನನ್ ಮೇಲಿಲ್ಲ. ಹೋಗು, ಅಲ್ಲಿಗೆ ಹೋಗು. ಕೆಂಪಾಯಿತೇಕೆ ಎಂದು ಕಾಣ
ಮನದಿ ನಗೆಯ ಬೆಳಕ ಚೆಲ್ಲಿ ಮನದಿ ಆನಂದ ತುಂಬು ಜಾಣ ಏಕೆ ಹೇಳು ಏಕೆ ಏಕೆ ಹೇಳು ಏಕೆ ಅರಳಿದ ಮಗವು ಮೊಗ್ಗಾಯಿತೇಕೆ ಅಂಡದ ಕಣ್ಣು ಕೆಂಪಾಯಿತೇಕೆ ಎನ್ನು ಕಾಣದ ಮೌನವು ಏಕೆ 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 ಹೇಳು ಏಕೆ ಏಕೆ ಹೇಳು ಏಕೆ ನಾವಿಬ್ರು ದೂರ ಆಗೋಕ್ ಸಾಧ್ಯನೇ ಇಲ್ಲ. ನಮ್ಮಿಬ್ಬರನ್ನ ದೂರ ಮಾಡೋ ಶಕ್ತಿ ಆ ಸಾವಿಗೂ ಇಲ್ಲ. ನೋಡು, ನಿನ್ಗೊಂದು ಒಳ್ಳೆ ಸುದ್ದಿ ಹೇಳೋಣ ಅಂತ ಬಂದೆ. ಏನು? ನಾವಿಬ್ರು ಎಷ್ಟು ದಿನ ಅಂತ ಹೀಗೆ ಕದ್ ಮೀಟ್ ಮಾಡೋದು? ಇವತ್ ನಿನ್ನ ನಮ್ಮ ಮನೆ ಕರ್ಕೊಂಡು ಹೋಗಿ ನಮ್ಮ ತಂದೆ ತಾಯಿನ ಮೀಟ್ ಮಾಡಿಸ್ತೀನಿ. ಅಯ್ಯೋ, ನಾ ಬರಲ್ಲ, ನಂಗ್ ಭಯ ಆಗುತ್ತೆ. ಏಯ್, ಭಯ ಅಂತಂದ್ರೆ ಬಿಡೋರಾರು. ಬಾ ಹೋಗೋಣ. ಸ್ವಪ್ನ ಬರ್ತಾಳೆ. ಸ್ವಪ್ನ, ಸ್ವಪ್ನ, ಅಯ್ಯಯ್ಯೋ, ನನ್ನ ಸ್ವಪ್ನ, ನನ್ನ ಸ್ವಪ್ನ. ಫೈಲ್ ಬಂದ್ರೆ, ಫೈಲ್ ಬಂದ್ರೆ, ಮೋಸ ಆಗೋಯ್ತು, ಮೋಸ ಆಗೋಯ್ತು. ಏನಾಯ್ತು? ಮೋಹನ ಒಬ್ನೇ ಬರ್ತಾನೆ ಅಂತ ನಾವು ಮಾಡಿದ್ದು, ಸ್ವಪ್ನ ನಾವ್ ಜೊತೆ ಬರ್ತಾ ಇದ್ದಾಳೆ, ಇಬ್ರಿಗೂ ಅಪಾಯ ಆಗತ್ತೆ. ನನ್ನ ಸ್ವಪ್ನಗೆ ಏನು ಆಗ್ಬಾರ್ದು, ಅವ್ರು ಉಳ್ಸೋಣ, ಬನ್ನಿ ಫೈಲ್ ಬಂದ್ರೆ. ಸ್ವಪ್ನ ನಾವ್ ಅವನ ಜೊತೆ ಬರ್ತಾಳೆ ಅಂತ ನಾವೇನ್ ಸ್ವಪ್ನ ಕಂಡಿದ್ವನಯ್ಯ? ನಡೀವಾಗ ಅನಾಹುತ ಆಗೋಯ್ತು, ಬೇಗ ಪಾಪ. ಏನ್ ಮೇಸ್ತ್ರಿ, ಮೋಟರ್ ಸೈಕಲ್ ಆಕ್ಸಿಡೆಂಟ್ ಅಲ್ಲಿ ಸ್ವಪ್ನ ಗೇಟ್ ಬಿದ್ದು ಜ್ಞಾನ ತಪ್ಪಿದೆ, ನೀರ ಬಂದು ಉಳಿಸ್ಬೇಕಪ್ಪ. ಸ್ವಪ್ನ ಗೇಟ್ ಬಿದ್ದಿದ್ಯಾ? ನನ್ ಕರ್ಕೊಂಡು ಹೋಗಿ. ಡಾಕ್ಟ್ರೆ, 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 ಡಾಕ್ಟ್ರೆ,
ಯಾಕೋ ಗಾಬರಿಯಾಗಿ ಓಡ್ ಬರ್ತಾ ಇದ್ದೀರಿ? ನೀವುಗಳ ಏನಾದ್ರು ಒದಗಲಿ ತಿಂದ್ರೆ ಯಾರಿಗೆ ರಿಪೇರಿ? ಮೋಟರ್ ಸೈಕಲ್ ಆಕ್ಸಿಡೆಂಟ್, ಹುಡುಗ ಹುಡುಗಿ ತುಂಬಾ ಇಟ್ಬಿದ್ದೀರಿ. ಹಣ್ಣು ಅಯ್ಯೋ ಅಯ್ಯೋ, ಮೋಟರ್ ಸೈಕಲ್ ಆಕ್ಸಿಡೆಂಟ್ ಅಂದ್ರೆ ತಲೆ ಕೈ ಕಾಲು ಎಲ್ಲ ಜಜ್ಜಿ ಹೋಗಿರುತ್ತೆ. ಒಳ್ಳೆ ಗಿರಾಕಿಗಳು. ಸ್ವಪ್ನ ಸ್ವಪ್ನ ಕಂಡ್ಬಿಡು, ಸ್ವಪ್ನ ಸ್ವಪ್ನ ಸ್ವಪ್ನ. ತಲೆ ತುಂಬಾ ಏರ್ಬಿದ್ದಿದೆ, ಎಮರ್ಜೆನ್ಸಿ ಆಪರೇಷನ್ ಮಾಡ್ಬೇಕು. ಸ್ವಪ್ನ ಸ್ವಪ್ನ ಗುರು, ಹುಡುಗ ಚೆನ್ನಾಗೇ ಇದ್ದಾನೆ, ದುಡ್ಡು ಕೊಡೋ ದೊಡ್ಡ ಗಿರಾಕಿನ ಹೋಗ್ಬಿಡ್ತಲ್ಲ. ಅಲ್ಲ, ಆ ಹುಡುಗಿ ತಲೆ ಅಷ್ಟು ಒಡೆದು ಹೋಗಿದೆಯಲ್ಲ, ಅವಳು ನಿಜವಾಗಿ ಬದುಕ್ತಾಳ? ಸಾಯೋ ಕೇಸ್ ಇಲ್ಲೇ ಕೈ ಬಿಟ್ಬಿಡೋಣ. ಇಲ್ಲದೆ ಇದ್ರೆ ಈಗಲೇ ಹೆಸರು ಕೆಟ್ಟಿದೆ, ಆಮೇಲೆ ಇನ್ನು ಕುಲಿಗೆಟ್ಟು ಹೋಗುತ್ತೆ. ಡಾಕ್ಟ್ರೆ, ಹುಡುಗಿ ತುಂಬಾ ಪರಿಸ್ಥಿತಿಯಲ್ಲಿದ್ದಾಳೆ, ಬೇಗ ನಿಮ್ಮ ಆಸ್ಪತ್ರೆಗೆ ಕರ್ಕೊಂಡೋಗಿ. ಮಗ, ನನ್ಗೆ ಹೇಳಕ್ ನೀನ್ ಯಾವನು? ಡಾಕ್ಟ್ರೆ, ಎಮರ್ಜೆನ್ಸಿ ಆಪರೇಷನ್ ಮಾಡದೆ ಹೋದ್ರೆ ಅವಳು ಉಳಿಯೋದಿಲ್ಲ. ಆಪರೇಷನ್ ಮಾಡಿದ್ರು ಅವಳು ಉಳಿಯೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ಹೇಳ್ಕೊಡಕ್ ಬರಬೇಡ. ಸಾಯ್ತಾ ಇರೋ ಹುಡುಗಿನ ನನ್ನ ಆಸ್ಪತ್ರೆಗೆ ಸೇರಿಸಿ ನನಗೆ ಕೆಟ್ಟ ಹೆಸರು ತರಬೇಕು ಅಂತ ನೋಡ್ತೀಯಾ? ಆಗಲ್ಲ, ಹೋಗ್. ಡಾಕ್ಟ್ರೆ ಡಾಕ್ಟ್ರೆ, ಹಾಗಾದ್ರೆ ಮಾಡಿ, ನನ್ನ ತಪ್ಪ ಪ್ರಾಣ ಉಳಿಸ್ಕೊಡಿ. ಎಷ್ಟು ಖರ್ಚಾದ್ರೂ ಚಿಂತೆ ಇಲ್ಲ, ನೀವು ಹೇಳಿದಷ್ಟು ಹಣ ನಾನು ಕೊಡ್ತೀನಿ. ನನ್ ಯಾಕೆ ಹೇಳ್ತೀಯಪ್ಪ? ನನಗಿಂತ ದೊಡ್ಡ ಡಾಕ್ಟರ್ ಅಂತ ಎಲ್ಲರೂ ತಲೆ ಮೇಲೆ ಕೂರಿಸಿದಿರಲ್ಲ ಈ ಪವಾಡ ಪುರುಷನ್ನ, ಇವನ್ನೇ ಕೇಳೋ, ನಿನ್ ಸ್ವಪ್ನ ಪ್ರಾಣ ಉಳಿಸ್ತಾನೆ. ಡಾಕ್ಟ್ರೆ, ಈ ಸ್ಥಿತಿನಲ್ಲಿ ಆ ಹುಡುಗಿನ ಹಾಗೆ ಬಿಟ್ಟು ಹೋಗ್ತಾ ಇದ್ದೀರಲ್ಲ, ನೀವೇನ್ ಮನುಷ್ಯರ? ಅಲ್ಲ ಮೃಗ, ನೀನು ಮಹಾ ದೊಡ್ಡ ಡಾಕ್ಟರ್, ಅದ್ ಹೇಗ ಅವಳು ಪ್ರಾಣ ಉಳಿಸ್ತೀಯ? ಉಳಿಸು, ಬರ. ಮರಿಯಣ, ಈಗೇನ್ ಮಾಡೋದು? ಮೋಹನ್ ಪಲ್ವಾನ್ರಿ, ಹೇಗಾದ್ರೂ ಮಾಡಿ ಆ ಡಾಕ್ಟರ್ ಆಪರೇಷನ್ ಥಿಯೇಟರ್ ನನಗೆ ಬಿಡಿಸ್ಕೊಡಿ, ನಾನು ಆಪರೇಷನ್ ಮಾಡ್ತೀನಿ. ಈ ಕಟಕ ಅದ್ ಹೇಗ್ ಬಿಡೋದಿಲ್ವೋ ನಾನು ನೋಡೇ ಬಿಡ್ತೀನಿ. ನಡಿ ಮರಿಯಣ. ನಾನಿಲ್ವಾ? ಅವ್ನು ಬುಟ್ ಕೊಡದೆ ಹೋದ್ರೆ ಅವ್ನು ಮೂಳೆ ಎಣಿಸ್ಬಿಡ್ತೀನಿ. ನೀನ್ ನಡಿ ಮರಿಯಣ. ಎಲ್ಲ ರೆಡಿ ಆಗಿರೋ? ಮುಂದೆ ಬಂದ್ರೆ ಚೆನ್ನಾಗಿರಲ್ಲ. ನನ್ ಪ್ರಾಣ ಹೋದ್ರು ಚಿಂತೆ ಇಲ್ಲ, ಇವ್ ಪ್ರಾಣ ಉಳಿಬೇಕು. ಈ ತಗೊಂಡು ನಡಿ ಮರಿಯೋಣ, ನಾನ್ ನೋಡ್ಕೊತೀನಿ ಇವ್ರು. ಏ ಬೇಡ, ಶುಭ
ಸ್ವಪ್ನ ಉಳಿದ್ಲು ಇನ್ಸ್ಪೆಕ್ಟರ್, ಸರಿಯಾದ ಸಮಯಕ್ಕೇನಂತೆ ಮರಿಯಣ್ಣ ಇದಾನಲ್ಲ ರೌಡಿಗಳನ್ನೆಲ್ಲ ಕರ್ಕೊಂಡು ಬಂದು ನಮ್ಮನ್ನೆಲ್ಲ ಹೊಡೆಸಿ ನನ್ನ ಆಪರೇಷನ್ ಥಿಯೇಟರ್ ಒಳಗೆ ನುಗ್ಗಿದ್ದಾನೆ. ಒಳಗಡೆ ಬನ್ನಿ, ಎಲ್ಲ ವಿಷಯ ಗೊತ್ತಾಗತ್ತೆ. ಬನ್ನಿ ಬನ್ನಿ ಇನ್ಸ್ಪೆಕ್ಟ್ರೆ. ನಾಡ್ದಿದ್ದಾರಲ್ಲ, ಬನ್ನಿ ನೋಡಿ ಇನ್ಸ್ಪೆಕ್ಟ್ರ. ಇನ್ಸ್ಪೆಕ್ಟರ್ ಎಲ್ಲಿದ್ದೀರಾ ನೀವು? ನೀವಲ್ಲ ಇನ್ಸ್ಪೆಕ್ಟರ್, ನೀವು ಅಲ್ಲ, ಎಲ್ಲ ಇದ್ದೀರಾ ಇನ್ಸ್ಪೆಕ್ಟರ್? ಅವನು ಮುಚ್ಚಲ ನೀವು ಹೊಡಿದೀರಾ? ಆಗ್ತೀನಿ ನೋಡು. ನೋಡಿ ಇನ್ಸ್ಪೆಕ್ಟ್ರೆ, ನೀವು ಕಂಡ ಹಾಗೆ ಈ ಊರಲ್ಲಿ ನಾನು 10 ವರ್ಷದಿಂದ ಮರ್ಯಾದೆಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಯಾವನೋ ಪರದೇಶಿ ನನ್ನ ಮಗ ನಿನ್ನೆ ಮೊನ್ನೆ ಬಂದ್ಬಿಟ್ಟು ನಾನು ಡಾಕ್ಟರ್ ಅಂತ ಹೇಳ್ಕೊಂಡು ಜನಗಳಿಗೆಲ್ಲ ಮೋಸ ಮಾಡ್ತಾ ಇದ್ದಾನೆ ಇನ್ಸ್ಪೆಕ್ಟ್ರೆ. ಅಷ್ಟಲ್ದೆ ನನ್ನ ಆಪರೇಷನ್ ಥಿಯೇಟರ್ ಒಳಗೆ ನುಗ್ಗಿ ಬಾಗಿಲು ಹಾಕ್ಬೇಕು, ಅವನ ಮೇಲೆ ಖೂನಿ ಕೇಸ್ ಹಾಕ್ಬೇಕು. ಬನ್ನಿ. ಇವನೇ ಇನ್ಸ್ಪೆಕ್ಟರ್ ನಾನ್ ಹೇಳದ್ನಲ್ಲ ಮಿಸ್ಟರ್, ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ ಆನ್ ಕ್ರಿಮಿನಲ್ ಚಾರ್ಜ್. ನಕಲಿ ಡಾಕ್ಟರ್ ಆಗಿ ಜನಕ್ಕೆ ಮೋಸ ಮಾಡ್ತಾ ಇದೀಯಾ? ಓಕೆ, ನನ್ನ ಕರ್ತವ್ಯ ನಾ ಮಾಡಿದೆ, ನಿಮ್ ಕರ್ತವ್ಯ ನೀವು ಮಾಡಿ. ದೇವರ ಕಲ್ಲ ಮಾಡಿದ ಒಬ್ಬ ಗುಡಿಯಲ್ಲಿ ಅವನ ಕೂಡಿದನೊಬ್ಬ ಅವನ ಕೂಡಿದನೊಬ್ಬವನು ಶಿಲೆಯಲ್ಲ ಸುಮ್ಮನೆ ಅವನು ಕುಳಿತಿಲ್ಲ ಎಲ್ಲರ ಕಥೆಯನ್ನು ಬರೆಯುತ್ತಲಿರುವನು ಅವನ ಕಲ್ಪನೆ ಜಗವೆಲ್ಲ ಅವನ ಕಲ್ಪನೆ ಜಗವೆಲ್ಲ ನಡೆಸುವ ನಿನ್ನ ಭಯವಿಲ್ಲ ಪುಣ್ಯಾತ್ಮ ಮನೆಯಣ್ಣ ಬಂದು ಆಡಿ ಪ್ರಾಣ ಉಳಿಸ್ಬಿಟ್ರು ಈಗ ಚೆನ್ನಾಗ ಅವ್ರೆ ಆ ಪುಣ್ಯಾತ್ಮ ನಮ್ ಸ್ವಪ್ನಲ್ಲಿ ಪ್ರಾಣ ಉಳಿಸಿದ್ರ ಚೆನ್ನ ನನ್ನ ಅವ್ರ ಹತ್ರ ಕರ್ಕೊಂಡು ಹೋಗು ಅವ್ರ ಪಾದ ಬಿಟ್ಟು ನಮಸ್ಕಾರ ಮಾಡ್ಬೇಕು ಕರ್ಕೊಂಡು ಹೋಗು ಚೆನ್ನ ಪೊಲೀಸ್ನವರು ಸ್ಟೇಷನ್ ಕರ್ಕೊಂಡು ಜೈಲಿಗೆ ಕಳಿಸ್ತಾರಂತೆ ಜೈಲ್ ಕಾ ನಿಮ್ ಹೆಸರೇನು? ಡಾಕ್ಟರ್ ಎ ಧರ್ಮಯ್ಯ ಅಂತ, ಪ್ರೈವೇಟ್ ಮೆಡಿಕಲ್ ಪ್ರಾಕ್ಟೀಷನರ್. ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀರಿ? ಸುಮಾರು 20 ವರ್ಷಕ್ಕಿಂತ ಹೆಚ್ಚು. ಬನ್ನಿ, ಇಡೀ ತಾಲೂಕಿನಲ್ಲೇ ನನ್ನಂತಹ ಡಾಕ್ಟರ್ ಇಲ್ಲ ಅಂತ ಹೇಳಿದ್ರೆ ತಪ್ಪಿಲ್ಲ. ಆನ್ಸರ್ ಟು ದ ಪಾಯಿಂಟ್. ಎಸ್ ಸರ್. ಇವ್ರು ನಿಮಗೆ ಗೊತ್ತಾ? ಆಹಾ, ಚೆನ್ನಾಗಿ ಗೊತ್ತು.
ಇದೇ ತಿಂಗಳ 2ನೇ ತಾರೀಕು ನಿಮ್ ಕ್ಲಿನಿಕ್ ನಲ್ಲಿ ಏನ್ ನಡೀತು? ನೋಡಿ ಸ್ವಾಮಿ, ನಾನೊಂದು ಎಮರ್ಜೆನ್ಸಿ ಕೇಸ್ ನ ಅಟೆಂಡ್ ಮಾಡ್ತಾ ಕ್ಲಿನಿಕ್ ನಲ್ಲಿ ಇದ್ದೆ. ಇದ್ದಕ್ಕಿದ್ದಾಗ ಇವನು ಒಂದು ಜ್ಞಾನ ತಪ್ಪಿದ ಹುಡುಗಿನ ಹೊತ್ಕೊಂಡು ಬಂದು ಆಪರೇಷನ್ ಮಾಡು ಅಂದ. ನಾನು ಇಲ್ಲಪ್ಪ, ಟೆಸ್ಟ್ ಮಾಡಿದ್ರೆ ಆಪರೇಷನ್ ಮಾಡಲ್ಲ ಅಂದೆ. ಅದಕ್ಕೆ ನನ್ನನ್ನೇ ಬಲವಂತವಾಗಿ ದೂರ ತಳ್ಳಿ ನೊಳಕ್ಕೆ ಅತಿಕ್ರಮ ಪ್ರವೇಶ ಮಾಡಿ ಆ ಹುಡುಗಿಗೆ ಆಪರೇಷನ್ ಮಾಡ್ಬಿಟ್ಟ. ಸ್ವಾಮಿ, ಇವನು ನಿಜವಾದ ಡಾಕ್ಟರ್ ಅಲ್ಲ, ಏನೇನೋ ಔಷಧಿ ಕೊಡ್ತಾನೆ, ಜನಗಳ ನಂಬಿಸಿ ಮೋಸ ಮಾಡೋ ನಕಲಿ ವೈದ್ಯ ಇವನು. ನೀವು ಲಾಯರ್ ಬೇಡ ಅಂದ್ರೆ ನೀವೇ ಏನಾದ್ರೂ ಪಾರ್ಟಿ ಸವಾಲ್ ಮಾಡಬಹುದು. ಇಲ್ಲ ಸ್ವಾಮಿ, ಏನೂ ಇಲ್ಲ. ನೆಕ್ಸ್ಟ್ ವಿಟ್ನೆಸ್ ಕಪ್ಪಣ್ಣ. ಕಪ್ಪಣ್ಣ, ಕಪ್ಪಣ್ಣ. ದೇವರು ಮುಂದೆ ಪ್ರಮಾಣ ಮಾಡಿ ನಾನು ಸತ್ಯವನ್ನೇ ಹೇಳುತ್ತೇನೆ. ನಾನು ಹೇಳುವುದೆಲ್ಲ ಸತ್ಯ, ಸತ್ಯವನ್ನಿಲ್ಲದೆ ಬೇರೇನನ್ನೂ ಹೇಳುವುದಿಲ್ಲ ಅಂತ ಹೇಳಿ. ಎಲ್ಲ ತಾವೇ ಹೇಳ್ಬಿಟ್ರಲ್ಲ ಸರ್, ಇನ್ನೇನಿದೆ? ಆರ್ಡರ್, ಆರ್ಡರ್. ಇವ್ರು ಗೊತ್ತಾ ನಿನಗೆ? ಗೊತ್ತಿಲ್ಲದೆ ಸರ್, ಇವನು ಕೋಟಾಬಡಿ ಮಗ. ಮರ್ಯಾದೆಯಿಂದ ಮಾತಾಡಿ. ಅಪ್ಪಣೆ ಬುದ್ಧಿ. ಇದೇ ತಿಂಗಳ 2ನೇ ತಾರೀಕು ನೀನ್ ಎಲ್ಲಿದ್ದೆ? ನಮ್ಮ ಡಾಕ್ಟರ್ ಕ್ಲಿನಿಕ್ ಅಲ್ಲಿದ್ದೆ. ಇವನು ಆಪರೇಷನ್ ಥಿಯೇಟರ್ ಒಳಗಡೆ ನುಗ್ಗಿದಾಗ ನಾನು ಹೊರಗಡೆ ಇದ್ದೆ. ಕೆಲವು ಜನ ಗೂಂಡಾಗಳು ಸೇರ್ಕೊಂಡು ಗಲಾಟೆ ಪ್ರಾರಂಭ ಮಾಡಿದ್ರು. ನಮ್ ಡಾಕ್ಟರ್ನ ಹೊಡೆಯೋದಕ್ಕೂ ಬಂದ್ರು. ನಾನು ಮೆಲ್ಲಗೆ ಜಾರ್ಕೊಂಡು ಪೊಲೀಸ್ನವ್ರು ಕರ್ಕೊಂಡು ವಾಪಸ್ ಆದೆ. ಈಗ ನೀವೇನಾದ್ರೂ ಹೇಳೋದಿದೇನು? ಇಲ್ಲ ಸ್ವಾಮಿ. ನಿಮ್ ಪರವಾಗಿ ಸಾಕ್ಷಿಗಳು ಯಾರಾದ್ರೂ ಇದಾರ? ಇಲ್ಲ, ಯಾರು ಇಲ್ಲ. ಮೈ ಲಾರ್ಡ್, ಈ ಕೇಸ್ನಲ್ಲಿ ಆರೋಪಿಯಾದ ಮರಿಯಣ್ಣ ಮೆಡಿಕಲ್ ಪ್ರಾಕ್ಟೋದಕ್ಕೆ ತನ್ನಲ್ಲಿ ಯಾವುದೇ ವಿದ್ಯಾರ್ಹತೆ ಇಲ್ಲ ಅಂತ ಒಪ್ಕೊಂಡಿರೋದು ಸ್ಪಷ್ಟವಾಗಿದೆ. ಅವರು ಮಾಡಿದ ಆಪರೇಷನ್ ಯಶಸ್ವಿ ಆಗಿರಬಹುದಾದ್ರೂ ಇಲ್ಲಿ ಫಲಿತಾಂಶ ಮುಖ್ಯವಲ್ಲ. ಆರೋಪಿ ಡಾಕ್ಟ್ರೇ ಆಗಿರದೆ ಒಬ್ಬ ರೋಗಿಯನ್ನು ಟ್ರೀಟ್ ಮಾಡಿದ್ದು, ಆಪರೇಷನ್ ಮಾಡಿದ್ದು ಶಿಕ್ಷಾರ್ಹವಾದ ಅಪರಾಧವಾಗಿದೆ. ಮೇಲಾಗಿ ಡಾಕ್ಟರ್ ಧರ್ಮಯ್ಯನವರ ಆಪರೇಷನ್ ಥಿಯೇಟರ್ನಲ್ಲಿ ಅತಿಕ್ರಮ ಪ್ರವೇಶ ಮಾಡಿದ್ದು ಸಹ ಮತ್ತೊಂದು ಶಿಕ್ಷಾರ್ಹವಾದ ಅಪರಾಧವಾಗಿದೆ. ಆದ್ರಿಂದ ಐಪಿಸಿ ಸೆಕ್ಷನ್ 416 ಮತ್ತು 441 ಪ್ರಕಾರ ಅಪರಾಧಿಗೆ ಸೂಕ್ತವಾದ ಶಿಕ್ಷೆ ವಿಧಿಸಬೇಕು ಅಂತ ಪ್ರಾರ್ಥಿಸ್ತೇನೆ. ಮೈ ಲಾರ್ಡ್, ಎಸ್, ಈ ಕೇಸ್ ನಲ್ಲಿ ನನಗೆ ಗೊತ್ತಿರೋ ಕೆಲವು ವಿಷಯಗಳನ್ನ ದಯವಿಟ್ಟು ಹೇಳೋದಕ್ಕೆ ಅವಕಾಶ ಕೊಡಬೇಕು. ಅಬ್ಜೆಕ್ಷನ್ ಮೈ ಲಾರ್ಡ್. ಕೇಸ್ ಮುಗಿದ ಮೇಲೆ ಸಂಬಂಧವಿಲ್ಲದವ್ರು ಬಂದು ಏನಾದರೂ ಹೇಳೋದಕ್ಕೆ ತಾವು ಅವಕಾಶ ಕೊಡಬಾರದು. ಅಬ್ಜೆಕ್ಷನ್ ಓವರ್ ರೋಲ್. ಪರ್ಮಿಷನ್ ಗ್ರಾಂಟೆಡ್. ಮೈ ಲಾರ್ಡ್, ನಾನು ಡಾಕ್ಟರ್ ಸುಂದರೇಶ್, ಮೆಡಿಕಲ್ ಕೌನ್ಸಿಲ್ ಸೆಕ್ರೆಟರಿ ಕೂಡ ಆಗಿದ್ದೀನಿ. ಈಗ ಆರೋಪಿ ಸ್ಥಾನದಲ್ಲಿ ನಿಂತಿರೋ ವ್ಯಕ್ತಿ ಹೆಸರು ಮರಿಯಣ್ಣ ಅಲ್ಲ, ಆತ ಅವಿದ್ಯಾರ್ಹನೂ ಅಲ್ಲ. ಕಾರಣಾಂತರಗಳಿಂದ ಅಜ್ಞಾತವಾಸದಲ್ಲಿದ್ದ ಒಬ್ಬ ಹೆಸರಾಂತ ಸರ್ಜನ್ ಡಾಕ್ಟರ್ ಆನಂದ್. ಈ ಕೇಸಿನ ವಿಷಯ ಪೇಪರ್ನಲ್ಲಿ ಓದಿ ನನಗೆ, ಅಂತ ಪರಿಸ್ಥಿತಿಯಲ್ಲಿ ಇಂಥ ಆಪರೇಷನ್ ಮಾಡೋದಕ್ಕೆ ಡಾಕ್ಟರ್ ಆನಂದ್ ಒಬ್ಬರಿಂದಲೇ ಸಾಧ್ಯ ಅನ್ನೋ ಅನುಮಾನ ಬಂತು. ಅವ್ರಿಗೆ ಸಂಬಂಧಪಟ್ಟ ದಾಖಲೆಗಳನ್ನ ತಗೊಂಡ್ ಬಂದೆ. ಇವರನ್ನ ನೋಡಿದ್ಮೇಲೆ ನನ್ನ ಅನುಮಾನ ಪರಿಹಾರವಾಯಿತು. ದಯವಿಟ್ಟು ಈ ರೆಕಾರ್ಡ್ಗಳನ್ನ ಪರಿಶೀಲಿಸಬೇಕಾಗಿ ಪ್ರಾರ್ಥಿಸ್ತೀನಿ. ಮೈಲಾರ್ಡ್, ನಮ್ಮ ದಾಖಲೆಗಳನ್ನು ಪರಿಶೀಲಿಸಿದಾಗ ಇನ್ನೊಂದು ಮುಖ್ಯವಾದ ಸಂಗತಿ ಬಯಲಾಗಿದೆ. ಅದೇನೆಂದರೆ ಫಿರ್ಯಾದಿಯಾಗಿರುವ ಧರ್ಮಯ್ಯನವರು ನಿಜವಾದ ಡಾಕ್ಟರೇ ಅಲ್ಲ. ಅವರು ಯಾವ ಡಿಗ್ರಿ ಸರ್ಟಿಫಿಕೇಟ್ಗಳು ಇಲ್ಲದೆ ತಾವೊಬ್ಬ ಡಾಕ್ಟರ್ ಎಂದನ್ನು ನಂಬಿಸಿ ವಂಚಿಸಿ ಆಸ್ಪತ್ರೆ ನಡೆಸುತ್ತಿರುವ ನಕಲಿ ವೈದ್ಯರು. ಈ ಮೊಕದ್ದಮೆಗೆ ಸಂಬಂಧಪಟ್ಟ ದಾಖಲೆಗಳನ್ನು ಪರಿಶೀಲಿಸಲಾಗಿ ಆರೋಪಿ ನಿರಪರಾಧಿ ಎಂದು ಸಾಬೀತಾಗಿದೆ. ಅಲ್ಲದೆ ಅಪಘಾತಕ್ಕೊಳಗಾದ ಒಬ್ಬ ಹುಡುಗಿಯ ಜೀವವನ್ನು ಉಳಿಸುವ ಸಲುವಾಗಿ ಬೇರೆ ಯಾವುದೇ ದುರುದ್ದೇಶವಿಲ್ಲದೆ ಆಪರೇಷನ್ ಥಿಯೇಟರ್ ಒಳಗೆ ಪ್ರವೇಶಿಸಿದ್ದು ಅತಿಕ್ರಮ ಪ್ರವೇಶವಾಗುವುದಿಲ್ಲ. ಆದ್ದರಿಂದ ಆರೋಪಿಯನ್ನು ಬಿಡುಗಡೆ ಮಾಡಲಾಗಿದೆ. ಎಷ್ಟು ವರ್ಷಗಳಾಗೋಯ್ತು ನಿಮ್ಮನ್ನು ನೋಡಿ. ಐ ಆಮ್ ವೆರಿ ಹ್ಯಾಪಿ ಡಾಕ್ಟರ್, ವೆರಿ ಹ್ಯಾಪಿ. ಥ್ಯಾಂಕ್ ಯು ಡಾಕ್ಟರ್. ಮರಿಯಣ್ಣ, ಏನಣ್ಣ, ನಮ್ಮನ್ನೆಲ್ಲ ಮಂಕ್ ಮಾಡ್ಬಿಟ್ಟಿಯಲ್ಲ ಅಣ್ಣ. ಸ್ವಪ್ನ, ನೋವು ಕಮ್ಮಿ ಆಗಿದೆಯಮ್ಮ?
ಹೋಗಣ. ಬನ್ನಿ ಬನ್ನಿ ಅವ, ಹೀಗ್ ಬನ್ನಿ. ಚಿನ್ನ, ಅವ್ರೆಲ್ಲಿ? ನಿಮ್ ಎದುರಿಗೆ ನಿಂತವ್ರವ. ನಿಮ್ಮನ್ ನೋಡೋ ಪುಣ್ಯ ಅಂತೂ ನನ್ಗಿಲ್ಲ. ನನ್ನ ಮಗಳ ಪ್ರಾಣ ಉಳಿಸಿದ ಮಹಾನುಭಾವರು ನೀವು. ನಿಮ್ ಪಾದ ಮುಟ್ಟಾಗ ನಮಸ್ಕಾರ ಮಾಡಿ. ಲಕ್ಷ್ಮಿ, ಯಾರ್ ನೀವು? ನಿಜ ಹೇಳಿ, ಯಾರ್ ನೀವು? ಅಮ್ಮ, ಎದುರು ನಿಂತಿರೋ ನಿಮ್ ಯಜಮಾನ್ರು, ಡಾಕ್ಟರ್ ಆನಂದ್. ಲಕ್ಷ್ಮಿ, 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 ನಾನೇ ಲಕ್ಷ್ಮಿ, ನಾನೇ, ನಾನೇ ನಿರ. ನನ್ನನ್ನ ಬಿಟ್ಟು ದೂರ ಯಾಕೆ ಹೊರಟದೆ ಲಕ್ಷ್ಮಿ? ನಿನ್ನ ಹುಡುಕಿ ಹುಡುಕಿ ಹುಚ್ಚನಾಗದೆ ನಾವು ಮತ್ತೆ ದೂರ ಆಗೋದಾ? ನಾನು ನಿನ್ನ ಕಣ್ಣು ಆಪರೇಷನ್ ಮಾಡಿಸ್ತೀನಿ. ನೀನು ನೀ ಪುನಃ ನನ್ನ ನೋಡುವಂತೆ. ಹಾ, ನಿನ್ನ ಲಕ್ಷ್ಮಿ.